ವ್ಯಾಖ್ಯಾ ಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೇ ಬಿಭ್ರದ್ಭಿನ್ನಸ್ಫಟಿಕರುಚಿರೇ ಪುಂಡರೀಕೇ ನಿಷಣ್ಣಃ ಅಮ್ಲಾನಶ್ರೀರಮೃತವಿಷದೈರಂಶಭಿಪ್ಲಾವಯ ನಮಾಮಾವಿರ್ಭೂಯಾದನಗಮಹಿಮಾಮಾನಸೇ ವಾಗಧೀಶಃ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯ ನಿಮಗಾಹ ನಮಸ್ವಾಮಿನ್ ರಾಮ ಪ್ರಿಯತ ಮನಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಭಲ ತಮ ಕೃಷ್ಣೇಷ್ಟ ಭಗವನ್ ನಮ ಶ್ರೀಮನ್ ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ಸುರಗುರಂ ಜಗದೇಕನಾಥಂ ಭಕ್ತ ಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾತಿಮೀಶಂ ವಂದೇ ಭವಗ್ನಂ ಅಮರಾಸುರ ಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈ ಪುನರುತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರೇ. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಆಶ್ವಮೇಧಿಕ ಪರ್ವದ 120ನೆಯ ಪ್ರವಚನವಿದು. ಮಗದೊಂದು ಭಗವದ್ಗೀತೆ. ಧರ್ಮರಾಜನಿಗೆ ಕೃಷ್ಣ ಹೇಳಿದ ದೊಡ್ಡದಾದ ಧರ್ಮ ಪುರಾಣ, ವೈಷ್ಣವ ಧರ್ಮ. ಹೀಗಾಗಿ ಹೇಗೆ ವಿಷ್ಣುವಿಗೆ ಸಂಬಂಧಪಟ್ಟಂತೆ ಇರಬೇಕು ಎನ್ನುವುದಕ್ಕೆ ಇದೊಂದು ಸ್ಪಷ್ಟವಾದ ಮಾತುಗಳಾದ್ದರಿಂದ ಅನೇಕ ಸ್ಮೃತಿಗಳು, ಪುರಾಣಗಳು, ಅಲ್ಲಲ್ಲಿ ಬಂದ ಮಾತುಗಳು ಎಲ್ಲ ಸಂಗ್ರಹ ಮಾಡುವುದಕ್ಕಿಂತ ಕೃಷ್ಣನೇ ಧರ್ಮರಾಜನಿಗೆ ಕೊನೆಗೆ ಧರ್ಮರಾಜನೇ ಕೇಳಿಕೊಂಡ ನೆಲೆಯಲ್ಲಿ ಹೇಳಿದ ಮಾತುಗಳಿವು ಅಂತ. ಯಾರು ನರಕಕ್ಕೆ ಹೋಗ್ತಾರೆ, ಯಾರು ಸ್ವರ್ಗಕ್ಕೆ ಹೋಗ್ತಾರೆ, ಇವೆಲ್ಲ ಪ್ರತಿ ಮಾತುಗಳನ್ನು ನಾನಲ್ಲಿದ್ದನ್ನು ಉಲ್ಲೇಖ ಮಾಡಲಿಕ್ಕೆ ಕಾರಣ, ನಾವು ವೈಷ್ಣವರಾಗಿ ಸತ್ತ ಬಳಿಕ ವೈಕುಂಠವಾಸಿಗಳಾದ್ರು ಅಂತ ಹೇಳಲಿಕ್ಕಾದರೂ, ತಯಾರಾಗಲಿಕ್ಕಾಗಿ ಆದರೂ ನಾವು ಹೇಗಿರಬೇಕೆನ್ನುವುದನ್ನು ತಿಳ್ಕೊಳ್ಳಿಕ್ಕೆ ಬರುತ್ತೆ ಅಂತ ಪ್ರತಿ ಮಾತಿನ ಕೃಷ್ಣನ ಗೆರೆಗಳನ್ನು ಚಿಂತನೆಯಲ್ಲಿ ತಂದಿದ್ದೇನೆ. ಮತ್ತೊಬ್ಬರ ರಂಧ್ರಗಳನ್ನು, ಹೇಸಿಗೆಗಳನ್ನು, ಪಾಪಗಳನ್ನು, ಇನ್ನಿತರ ಅಸಾಧಾರಣ ಅನ್ಯಾಯವೋ ಸುಲಿಗೆಯೋ ತಪ್ಪೋ ಇತ್ಯಾದಿಗಳನ್ನೆಲ್ಲ ಹೇಳಿಕೊಂಡು ತಿರುಗುವವನ ಬಾಳು ಸಹ ಸರಿಯಿಲ್ಲ ಅಂತ. ಇದನ್ನು ಕಲಿಬೇಕ ಸೂಚಕ ಅಂತ. ಇನ್ನೊಬ್ಬರಿಗೆ ಹಾಗೆ ಹೀಗೆ ಅಂತ ಚಾಡಿ ಹೇಳಿಕೊಳ್ಳುವ ಹಾಗೆ ವಾಸ್ತವವಾಗಿ ಹೇಳುತ್ತಾ ಇರೋದು, ಚುಚ್ಚುತ್ತಾ ಇರೋದು ಈ ನಮೂನೆ. ವಿಷಯ ಸರಿ, ಅವನು ತಿದ್ದುಕೊಳ್ಳಿಕ್ಕೋಸ್ಕರ ಹೇಳುವಂಥದ್ದು ಅದೆಲ್ಲ ಸರಿ, ಅದನ್ನು ಆಡಿಕೊಂಡು ತಿರುತ್ತಾ ಇರಬಾರದು. ಮಗದೊಬ್ಬನೇ ಅದನ್ನು ಚುಚ್ಚಿಕೊಟ್ಟು ಅವನಿಂದ ಹೇಳನ ಮಾಡಿಸುವಂತೆ ಎಲ್ಲ ಮಾಡಬಾರದು. ಹಾಗಾಗಿ ಇಂಥವರೆಲ್ಲ ನರಕಕ್ಕೆ ಹೋಗ್ತಾರೆ. ಸೂಚಕ ಸಂಧಿ ಭೇತ್ತಾರ ಒಟ್ಟಿಗಿರ್ತಾರೆ, ಏನೋ ಒಂದು ಮಾತುಕತೆ ಆಗಿರ್ತದೆ, ಅಲ್ಲಿ ಹೋಗಿ ಅವರಿಬ್ಬರಲ್ಲಿರತಕ್ಕಂತಹ ಸಂಬಂಧವನ್ನು ಹಾಳು ಮಾಡುವುದು, ಹಿಡಿಸಿ ಹಾಕುವುದು, ಪ್ರತ್ಯೇಕಿಸುವುದು, ಅವರನ್ನು ಬೇರೆ ಮಾಡುವುದು, ಒಟ್ಟಾಗಿಲ್ಲದಂತೆ ನೋಡಿಕೊಳ್ಳುವ ಕಥೆಗಳು. ಇದರಲ್ಲಿ ಪರ ದ್ರವ್ಯೋಪಜೀವನ, ಇನ್ನೊಬ್ಬರ ಸೊತ್ತಲ್ಲೇ ತಮ್ಮ ಬದುಕನ್ನು ನಡೆಸುವುದು, ಇನ್ನೊಬ್ಬರ ಆಸ್ತಿಯಲ್ಲೇ, ಇನ್ನೊಬ್ಬರ ಮನೆಯಲ್ಲಿ, ಇನ್ನೊಬ್ಬರ ಜಾಗದಲ್ಲಿ, ಇನ್ನೊಬ್ಬರ ಸಹವಾಸದಲ್ಲಿ ತನ್ನ ಬದುಕನ್ನು ಮುಗಿಸುವ ರೀತಿ ಇದು ಚೆನ್ನಾಗಿಲ್ಲ ಅಂತಾನೆ. ಪರರ ಸೊತ್ತನ್ನು ಆದಷ್ಟು ಕಡಿಮೆ ಬಳಸಿಕೊಳ್ಳುವ ಬದುಕು ನಮ್ಮದಾಗಬೇಕೆನ್ನುವ ನೆಲೆಯಲ್ಲಿ ಕೊನೆಗೆ ಹೇಳುತ್ತಾನೆ, ಇನ್ನು ಸಾಗ್ರದ ಜ್ಞಾಷ್ಟ ಮಿತ್ರಾಣ ಟೋಟಲಿ ತನ್ನವರು ಅನ್ನುವವರಿಗೆ ವಿರೋಧ ಮಾಡ್ತಾರಲ್ಲ, ಅದಕ್ಕಿಂತ ದೊಡ್ಡದು ನರಕದ ಮಾರ್ಗಕ್ಕೆ ಬೇಡ ವೃತ್ತಿ ಅಂತ. ಅಕೃತಜ್ಞಾಷ್ಟ ಮಿತ್ರಾಣ ಅಂತ ತನ್ನವರು ಬಹಳಷ್ಟು ಸಹಾಯ ಮಾಡಿರ್ತಾರೆ, ಆದರೆ ಅವರು ಮಾಡಿದ ಸಹಾಯವನ್ನೆಲ್ಲ ಯೋಚಿಸದೆ ಬೇಕಾದಾಗ ಸ್ವಾರ್ಥಕ್ಕಾಗಿ ಅವರ ಮೇಲೆ ಆರೋಪಗಳು, ದೌರ್ಜನ್ಯಗಳು, ಅನ್ಯಾಯಗಳು, ಅಪಹಾರಗಳು ಇವೆಲ್ಲ ಮಾಡುವ ಮೂಲಕ ಅತ್ಯಂತ ನೀಚರಾಗ್ತಾರೆ. ಟೋಟಲಿ ಧರ್ಮಶಾಸ್ತ್ರದಲ್ಲಿ ಪ್ರಾಯಶ್ಚಿತ್ತ ಕಾಂಡಗಳಲ್ಲಿ ಒಂದು ಮಾತು ಬರುತ್ತದೆ, ಏನಂದರೆ ಕೃತಜ್ಞೇ ನಾಸ್ತಿ ನಿಷ್ಕೃತಿ ಅಂತ. ಸಹಾಯ ಮಾಡಿದವರ ವಿರುದ್ಧ ಯಾರು ಅನ್ಯಾಯ ಮಾಡುತ್ತಾನೆ ಅದನ್ನು ಬದಿಗಿಡುತ್ತಾನೆ, ಉಪಕಾರ ಪಡೆದು ಮತ್ತು ಅವನನ್ನು ತುಳಿತಾನೆ, ಇಂಥವನಿಗೆ ಪ್ರಾಯಶ್ಚಿತ್ತ ಕಾಂಡದಲ್ಲಿ ಯಾವುದೇ ರೀತಿಯಾದ ಪ್ರಾಯಶ್ಚಿತ್ತ ಇಲ್ಲಂತೆ. ಉಂಡ ಮನೆಗೆ ಎರಡೆಣಿಸುವ ಈ ಮಂದಿ ನರಕದಲ್ಲಿ ದೊಡ್ಡ
ದುಃಖವನ್ನು ಅನುಭವಿಸಲಿರ್ತಾನೆ ಅಂತ. ಹಾಗೆ ಕೃಷ್ಣ ಇದನ್ನು ಎತ್ತಿ ಹೇಳುತ್ತಾನೆ. ಅಕೃತಜ್ಞಾಶ್ಚ ಮಿತ್ರ, ಸಾಧನೆಯ ನೆಲೆಯಲ್ಲಿ ನೋಡಿಕೊಂಡಾಗ, ಸ್ವರ್ಗದ ಬಗ್ಗೆ ಮಾಡಿದಾಗ ಒಂದು ಬಹಳ ಚಂದವಾದ ಮಾತು ಬಂದಿತ್ತು. ಧರ್ಮಶಾಸ್ತ್ರಜ್ಞರು ಎಲ್ಲೆಡೆ ನೋಡಿದ ಮಾತುಗಳು ಅಂದರೆ, ಮನುಷ್ಯ ಬದುಕಲು ಒಂದು ತೂಟ ಎನ್ನುವುದನ್ನೇ ಹೇಳ್ತಿದ್ನಲ್ಲ, ಪ್ರತಿನಿತ್ಯ ಮನುಷ್ಯನಿಗೆ ಎರಡು ತೂಟ ಇದೆ ಮಾಡಲಿಕ್ಕೆ ಅವಕಾಶ, ಮಧ್ಯಾಹ್ನ ಮತ್ತೆ ರಾತ್ರಿ. ನಕ್ಷತ್ರ ಬಂದ ಬಳಿಕ ರಾತ್ರಿ, ಮಧ್ಯಾಹ್ನ ಸೂರ್ಯ ಅಪರಾಹ್ನಕ್ಕೆ ಹೋಗ್ತಾ ಇರುವಾಗ ಅಂತ ಲೆಕ್ಕ. ಮಧ್ಯಾಹ್ನ ಕಳಿಬೇಕು, ನಡು ಮಧ್ಯಾಹ್ನ ಕಳೆದ ನಂತರ ಅಂತ, ಇಷ್ಟು ವ್ಯವಸ್ಥೆ. ಎಲ್ಲ ಕಡೆ ದಿನ ಅಲ್ಲಿ ಅಲ್ಲದು ಪರ್ವಕಾಲದಲ್ಲಿ ಇಲ್ಲ, ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಒಂದೇ ಊಟ ಅದು ಮಾಡಲಿಕ್ಕೆ. ಅದರಂತ ಸಂಕ್ರಾಂತಿಯಲ್ಲಿಯೂ ಹಾಗೆ, ಏಕಾದಶಿ ಬಿಡಿ ಊಟವೇ ಇಲ್ಲ ಆಯಿತು, ದಶಮಿಯಲ್ಲಿ ಒಂದು ಊಟ, ದ್ವಾದಶಿಯಲ್ಲಿ ಒಂದು ಊಟ ಆರಂಭದಲ್ಲಿ ಇರ್ತದೆ. ಅದಲ್ಲದೆ ಪರ್ವ ಎರಡು ದಿನ, ಸಂಕ್ರಾಂತಿ, ಸಂಕ್ರಾಂತಿ ಹನ್ನೆರಡು ಸಹ ಬರ್ತದೆ. ಇನ್ನು ಷಣ್ಣವದಿ ಶ್ರಾದ್ದಾಂಗದಲ್ಲಿ ಇದು ಹೇಳಿಕೊಂಡ್ರೆ ಮನ್ವಾದಿಗಳು, ಯುಗಾದಿಗಳು, ಆನಂತರ ಪಿತೃಪಕ್ಷ, ಭಾದ್ರಪದ ಮಾಸದ ಕೃಷ್ಣಪಕ್ಷ, ಇವೆಲ್ಲ ಸೇರಿಕೊಳ್ಳುತ್ತೆ ಇದರಲ್ಲಿ, ಎಕ್ಸ್ಟ್ರಾ ಸೇರ್ತದೆ. ವೈದ್ಯತಿಗಳು ಬಂದು ಅದರೊಟ್ಟಿಗೆ ಅಷ್ಟಕಗಳು, ಅನ್ವಷ್ಟಕಗಳು ಎಲ್ಲ ಸೇರ್ತವೆ, 96 ಆಗ್ತದೆ. ಕೃಷ್ಣ ಇಲ್ಲಿ ಮತ್ತೂ ಒಂದು ಮಾತು ಹೇಳುತ್ತಾನೆ, ಈ ದಿನತ್ರಯದ ವಿಷಯದಲ್ಲಿ ಅಂದರೆ ದಶಮಿಯನ್ನು ಆಚರಿಸುವವರು ಏಕಾದಶಿ ವ್ರತ ನಿಷ್ಠರು, ವೈಷ್ಣವ ವ್ರತ ಅದು ಮಾಡಲೇಬೇಕು ನಿತ್ಯ, ಅವರು ಉಪ್ಪುಳಿ ಖಾರ ಎಲ್ಲ ತಿನ್ನಬಾರದು ಅಂತ, ಮತ್ತೆ ನೆಲದಲ್ಲಿ ಮಲಗಬೇಕು ಅಂತ, ಮತ್ತೆ ಕೌಟುಂಬಿಕ ಪದ್ಧತಿಯಲ್ಲಿ ಇರಬಾರದು ಅವರು ಅಂತ, ಅಂದ್ರೆ ಅದನ್ನು ಗ್ರಾಮ್ಯ ಧರ್ಮ ಅಂತ ಹೇಳುತ್ತಾರೆ. ಭಾಗವತದಲ್ಲಿ ಕಪಿಲ ಯೋಗಶಾಸ್ತ್ರವನ್ನು ಹೇಳಿಕೊಡ್ತಾಗ ಇದನ್ನು ಹೇಳುತ್ತಾನೆ, ಗ್ರಾಮ್ಯ ಧರ್ಮ ನಿವೃತ್ತಿಶ್ಚ ಮೋಕ್ಷ ಧರ್ಮ ರತಿಸ್ತದ ಅಂತ. ಮನೆ ವಾಳತೆಯನ್ನು ಬಿಟ್ಟುಕೋ, ಸನ್ಯಾಸಿಯಂತೆ ಬ್ರಹ್ಮಚಾರಿಯಾಗಿರು, ಹಾಗೆ ಭಗವಂತನೆಡೆಗೆ ಸಾಗಲಿಕ್ಕೆ ಹೋಗುವಂತ, ದೈಹಿಕವಾದ ಸುಖದೆಡೆಗೆ ಹೋಗ್ತಾ ಕೂತ್ರೆ ಅದಕ್ಕೆ ಬೇಕಾದ ಕಸುವಿಗೋಸ್ಕರ ಆಹಾರದ ವ್ಯವಸ್ಥೆ ಆಗ್ತಾ ಬಂದರೆ, ಅದರ ನಂತರದಲ್ಲಿ ಮಕ್ಕಳು, ಸಂತಾನ, ಮನೆ ಹಾಗೆ ಅಂತ ಹೇಳಿ ಮುಂದುವರಿತಾ ಇದ್ರೆ ಹೊರಡುವುದು ಯಾವಾಗ ಅಂತ ಕೇಳುತ್ತಾರೆ. ಹಾಗಾಗಿ ಬೇಕಾದಾಗ ಮಾತ್ರ ಆಗಿ ಹೋಗಿ, ಅದರ ಬಳಿಕ ಅದನ್ನು ಸಂಪೂರ್ಣ ತ್ಯಾಗ ಮಾಡಿಕೊಂಡು ಬದುಕಬೇಕು ಎನ್ನುವ ನೆಲೆಯಲ್ಲಿ ಇಂತಹ ಒಂದು, ಅದರಲ್ಲಿ ವಿಶೇಷವಾಗಿ ವೈಷ್ಣವ ಧರ್ಮದ ದಿನತ್ರಯದ ವ್ರತಗಳಲ್ಲೆಲ್ಲ ಉಪ್ಪುಳಿಕಾರ ತಿನ್ನದಂತೆ, ಇದೆಲ್ಲ ಹೆಂಡತಿ ಗಂಡಂದಿರ ಸಹವಾಸದಲ್ಲಿಗೆ ಇರದಂತೆ ಬದುಕಬೇಕು ಎನ್ನುವುದನ್ನು ಉಲ್ಲೇಖ ಮಾಡ್ತಾರೆ. ಕಾಮೋಪಭೋಗವು ವರ್ಜ್ಯ ಎನ್ನುವ ನೆಲೆಯಲ್ಲಿ, ಅದರಿಂದ ಎಣ್ಣೆಯಲ್ಲಿ ಕರೆದ ಭಕ್ಷ್ಯಗಳು ವರ್ಜ್ಯ ಇವೆಲ್ಲ ಹೇಳುತ್ತಾರೆ. ಅದರಂತೆ ಸ್ವರ್ಗಕ್ಕೆ ಹೋಗಲಿಕ್ಕೆ ಇದು ಒಂದು ಬಾಗಿಲು ಅಂತ ಕೃಷ್ಣ ಇಲ್ಲಿ ಹೇಳುತ್ತಾನೆ. ಏ ಗ್ರಾಮ್ಯ ಧರ್ಮ ವಿರತಾ ತೇನರಾಹ ಸ್ವರ್ಗಗಾಮಿನಃ ಅಂತ. ಗ್ರಾಮ್ಯ ಧರ್ಮವನ್ನು ಅಂದರೆ ಊರು ಬೆಳೆಸುವುದು, ಮಕ್ಕಳು ಮಾಡಿಕೊಳ್ಳುವುದು, ದೈಹಿಕವಾದ ಸುಖವನ್ನು ಅನುಭವಿಸುವುದು, ಆರಾಮವಾಗಿರುವುದು, ಕಾಮನೆಗಳ ಜೊತೆಯಲ್ಲಿ ಬದುಕುವಂಥದ್ದು, ಅದಕ್ಕೋಸ್ಕರ ಮುಂದುವರಿತದೆ ಎಲ್ಲ. ಹಾಗಾಗಿ ದೊಡ್ಡ ದೊಡ್ಡ ಆಯುರ್ವೇದದ ಪದ್ಧತಿಗಳಲ್ಲೆಲ್ಲ ದೊಡ್ಡ ದೊಡ್ಡ ಒಂದು ಮಾರ್ಗವೇ ಆ ಪದ್ಧತಿ ಉಂಟು. ಹಿಂದಿನ ರಾಜರಿಗೆಲ್ಲ ಆ ಪದ್ಧತಿಯಿಂದ, ಥೆರಪಿಯಿಂದ ಅವರಿಗೆ ಬಹುಭಾರಿಯರ ಜೊತೆಯಲ್ಲಿ ಅಥವಾ ಅವರು ಇದು ರಾಜ್ಯ ವಿಸ್ತಾರ ಮಾಡಲಿಕ್ಕಿರ್ತದೆ ಹಾಗೆ ಹೀಗೆ ಅಂತ ಹೇಳಿಕೊಂಡು ಅದನ್ನು ಸಾಧನೆಯ ಮಾರ್ಗದಲ್ಲಿ ವಿರೋಧಿಯನ್ನಾಗಿಸಿ ಕೃಷ್ಣ ತಿಳಿಸ್ತಾನೆ. ಯಾರು ಕೌಟುಂಬಿಕವಾದ ನೆಲೆಯನ್ನು ಪರಿತ್ಯಾಗ ಮಾಡಿ ಸನ್ಯಾಸ ಧರ್ಮದಲ್ಲಿ ಬ್ರಹ್ಮಚರ್ಯದಲ್ಲಿ ಬದುಕ್ತಾರೆ ಅವರು ಸ್ವರ್ಗಕ್ಕೆ ಸೇರ್ತಾರೆ ಅಂತ. ಯಾವಾಗೆಲ್ಲ ಮತ್ತೆ ಮದುವೆ ಆದಂತ ಕಥೆ ಅದು ಹೇಳ್ತಾನೆ. ಪರ್ವದ್ವಯೇ ಚತುರ್ದಶ್ಯಾಂ ಅಷ್ಟಮ್ಯಾಂ ಸಂಧಿಯೋರ್ಧ್ವಯೋ ವ್ಯವಸ್ಥೆ ಹೇಳ್ತಾನೆ. ಪ್ರತಿನಿತ್ಯದಲ್ಲಿ ಸಂಧಿ ಕಾಲದಲ್ಲಿ ಆಗುವುದೇ ಇಲ್ಲ, ಅದು ನಮಗೊತ್ತುಂಡು ಕತೆ. ದ್ವಿತೀಯ ಕಶ್ಯಪನ ನೆಲೆಯಲ್ಲಿ ಸಂಜೆ ಹೊತ್ತಿನಲ್ಲಿ ಸಂಧಿ ಕಾಲದಲ್ಲಿ ಸೂರ್ಯ ಉದಯವಾಗುವಾಗ ಸೂರ್ಯ ಅಸ್ತ ಆಗುವಾಗ ಈ ಸಂಧಿ ಕಾಲಗಳಲ್ಲಿ ಸಂಭೋಗ ಎನ್ನುವುದು ವರ್ಷ್ಯ ಅಂತ. ಇದರಿಂದ ನಮಗೆ ರಾಕ್ಷಸ ಗರ್ಭ ಬಂದದ್ದು ಅರ್ಥ ಆಗಿದೆ. ಹಿರಣ್ಯಾಕ್ಷ ಹಿರಣ್ಯಕಶಿಪು ಸಂತಾನ ಬಂದದ್ದು, ದೇವರ ದ್ವೇಷಿಯಾಗಿ ಬದುಕು ಬಂದದ್ದು. ಆದ್ದರಿಂದ ಸಂಧಿ ಕಾಲದಲ್ಲಿ ಪ್ರತಿನಿತ್ಯವೂ ಸಹ ಬ್ರಹ್ಮಶರ್ಯವನ್ನು ಕಾಪಾಡಿಕೊಳ್ಳತಕ್ಕದ್ದು ಇದು ಮಾಮೂಲಿ. ಇದು ಹೊರತುಪಡಿಸಿ ಪರ್ವದ್ವಯೇ ಅಂತಾನೆ. ಇಡೀ ದಿನದಲ್ಲಿಯೂ ಅಮಾವಾಸ್ಯೆಯಂದು ಹುಣ್ಣಿಮೆಯಿಂದ ಆಗುವುದಿಲ್ಲ, ಜೊತೆಯಲ್ಲಿ ಮತ್ತೆ
ಚತುರ್ದಶ್ಯಾಂ ಇನ್ನೊಂದು ದಿನ ಕೊಡ್ತಾನೆ, ಚತುರ್ದಶಿಯಂದು ಆಗುವುದಿಲ್ಲ ಅಂತ. ಹಾಗೆ ಅಷ್ಟಮ್ಯಾಂ ಅಷ್ಟಮಿಯಂದು ಆಗುವುದಿಲ್ಲ. ಅವತ್ತು ಅಷ್ಟಮಿ ಅಂತೂ ಷಣ್ಣವತಿ ಶ್ರಾದ್ದ ದಿನ ಆದರೆ ಅಷ್ಟಮಿಯು ಸೇರಿ ಹೇಳುವುದರಿಂದ ಅದು ಕೃಷ್ಣಪಕ್ಷದ ಅಷ್ಟಮಿ ಮಾತ್ರ. ಇದು ಎಲ್ಲ ಅಷ್ಟಮಿ, ಶುಕ್ಲ ಕೃಷ್ಣಪಕ್ಷ ಭೇದ ಇಲ್ಲದೆ ಚತುರ್ದಶಿ ಮತ್ತೆ ಅಷ್ಟಮಿ. ಆದ್ದರಿಂದ ಪರ್ವದ್ವಯ ಅಂದಾಗಿ ತಿಂಗಳಲ್ಲಿ ಎರಡು ಅಮಾವಾಸ್ಯ ಹುಣ್ಣಿಮೆ ಬರ್ತದೆ, ಚತುರ್ದಶಿ ಎರಡು ಬರ್ತದೆ ಕೃಷ್ಣಪಕ್ಷ ಶುಕ್ಲಪಕ್ಷದ್ದು, ಅಷ್ಟಮಿ ಎರಡು ಬರ್ತದೆ ಶುಕ್ಲಪಕ್ಷ ಕೃಷ್ಣಪಕ್ಷದ್ದು. ಆನಂದ ಪ್ರತಿನಿತ್ಯ ಸಂಧಿ ಕಾಲಗಳಲ್ಲಿ ಇಲ್ಲ ಎನ್ನುವುದೊಂದು ವಿಷಯ ಬಿಡಿ. ಅದಲ್ಲದೆ ಆರ್ದ್ರಾಯಾಮ್ ಜನ್ಮ ನಕ್ಷತ್ರೇ ವಿಶುವೇ ಚ ವಿಶುವೇ ಶ್ರವಣೇ ಚ ಶ್ರವಣೇತವ ಅಂತ. ಇನ್ನೊಂದು ಆರ್ದ್ರ ನಕ್ಷತ್ರದಲ್ಲಿ ಆಗುವುದಿಲ್ಲ ಅಂತ. ಯಾಕೆ? ಕೃಷ್ಣ ಕಳೆದ ಬಾರಿ ಹೇಳಿದ್ದೆ ನಾನು ಶಿವನ ಬಗ್ಗೆ ಹೆಚ್ಚು ಮಾತಾಡ್ತಾ ಇರ್ತಾನೆ ಅಂತ. ಅರ್ಜುನನಿಗೂ ಶಿವನಿಂದ ಅನೇಕ ಸವಲತ್ತುಗಳನ್ನು ಕಲ್ಪಿಸಿಕೊಟ್ಟಿದ್ದಾನೆ, ಹಾಗಾಗಿ ಲೋಕಕ್ಕೆ ಶಿವವೃತ್ತಿಯನ್ನು ಸಹ ಉಲ್ಲೇಖ ಮಾಡಿದ್ದನು. ಆದ್ದರಿಂದ ಆರ್ದ್ರ ನಕ್ಷತ್ರದ್ದು ಶಿವನಿಗೆ ಸಂಬಂಧಪಟ್ಟ ನಕ್ಷತ್ರ ಆಗಿ ಅಂದೂ ಆಗುವುದಿಲ್ಲ ಅಂತಾನೆ ಆರ್ದ್ರ ನಕ್ಷತ್ರದಲ್ಲಿ. ಅದರ ಮಟ್ಟಿಗೆ ಆರ್ದ್ರಾಯಾಮ್ ಜನ್ಮ ನಕ್ಷತ್ರ, ಅವರು ಹುಟ್ಟಿದ ನಕ್ಷತ್ರ ಯಾವುದು ಆ ದಿನವೂ ಆಗುವುದಿಲ್ಲ ಅಂತ ಹೇಳಿಬಿಡ್ತಾನೆ. ಅವರವರ ಜನ್ಮ ನಕ್ಷತ್ರ ಅದು ಯಾವುದೇ ಇರಲಿ, ಈಗ ಅದು ಆರ್ದ್ರವೇ ಆದರೆ ಒಂದು ಲಾಸ್ ಆಯ್ತಾ, ಆ ತಿಂಗಳಲ್ಲಿ ಇಲ್ಲ ಆಗುತ್ತೆ. ಮತ್ತೆ ಈ ನಕ್ಷತ್ರ ಈ ಪರ್ವದ್ವಯದಲ್ಲಿ ಬರಬಹುದು, ಚತುರ್ದಶಿಯಲ್ಲಿ ಬರಬಹುದು, ಅಷ್ಟಮಿಯಲ್ಲಿ ಬರಬಹುದು. ಆದ್ರಿಂದ ನಾನು ಬೆರಳು ಬಿಡಿಸುದ್ದು ಮಾತ್ರ ಬರುತ್ತೆ, ಕಮ್ಮಿ ಆಗಬಹುದು. ಆದ್ರೆ ಪರ್ವದ್ವಯ ಪ್ರತಿ ತಿಂಗಳಲ್ಲಿ ಉಂಟೆ ಉಂಟು. ಅದರೊಟ್ಟಿಗೆ ಚತುರ್ದಶಿ ಎರಡು, ಅಷ್ಟಮಿ ಎರಡು, ಇರ್ಲಿ ಆರ್ದ್ರ ಅಂತ ಇಟ್ಕೊಳ್ಳುವ, ಜನ್ಮ ನಕ್ಷತ್ರ ದಿನ ಇಟ್ಕೊಳ್ಳುವ, ಮತ್ತೊಂದು ಹೇಳ್ತಾನೆ ವಿಶ್ವೇ ಅಂತಾನೆ. ವಿಶ್ವ ಅಂದ್ರೆ ನಿಜವಾಗಿ ಎರಡು ಅಯನ ಪುಣ್ಯಕಾಳುಗಳು, ದಕ್ಷಿಣೋತ್ತರ ಅಯನಗಳು. ಆದರೆ ದಕ್ಷಿಣಾಯನ ಉತ್ತರಾಯಣ ಮಾತ್ರ ಅಲ್ಲ, ಅಂದ್ರೆ ಕರ್ಕಾಟ ಸಂಕ್ರಮಣ ಅಥವಾ ಆಚಿನ ಮಕರ ಸಂಕ್ರಮಣ ಮಾತ್ರ ಅಲ್ಲ, ಎಲ್ಲ ಸಂಕ್ರಮಣಗಳು ಉಪಲಕ್ಷಣೆ. ಅದರಿಂದ ತಿಂಗಳಿಗೆ ಒಂದು ಅಂತ ನಾನು ಇಟ್ಕೊಂಡೆ, ವರ್ಷದ ಲೆಕ್ಕಾಚಾರ ಅಲ್ಲ, 12 ತಿಂಗಳು 12 ಬರ್ತದೆ. ಇನ್ನೊಂದು ಹೇಳ್ತಾನೆ ಕೃಷ್ಣ ಶ್ರವಣೇಥವ ಅಂತ, ತನ್ನ ನಕ್ಷತ್ರದಂದು ಅಂತ ಸೇರಿಸಿಬಿಡ್ತಾನೆ. ಹಾಗಾಗಿ ವಿಷ್ಣು ನಕ್ಷತ್ರದಲ್ಲಿ ಶ್ರವಣ ಉಪವಾಸ ಮಾಡುವವರಿಗೆ ಗೊತ್ತು, ಅದನ್ನು ನಾನು ವ್ರತ ಸಮೀಕ್ಷೆಯಲ್ಲಿ ಉಲ್ಲೇಖ ಮಾಡಿದ್ದೇನೆ. ಅಂದ ಶ್ರವಣ ವಿಷ್ಣು ನಕ್ಷತ್ರ ಆದ್ರಿಂದ ಆವತ್ತು ಆಗುವುದಿಲ್ಲ, ಶಿವ ನಕ್ಷತ್ರದಲ್ಲಿ ಆಗುವುದಿಲ್ಲ ಅಂತ. ಟೋಟಲಿ ತಿಂಗಳಿಗೆ 10 ದಿನ ರಿಸ್ಟ್ರಿಕ್ಷನ್ ಕೊಡ್ತಾನೆ ಕೃಷ್ಣ ಗ್ರಾಮ್ಯ ಧರ್ಮಕ್ಕೆ, ಕೌಟುಂಬಿಕ ಪದ್ಧತಿಗೆ. ಬಹಳ ಚೆನ್ನಾಗಿರತಕ್ಕ ಮಾತುಗಳಿಗೆ 10 ದಿನ ಅಂದ್ರೆ ಈಗ 25 ದಿನ ಸಿಗುವಂಥದ್ದು ಮತ್ತೆ ಅವನಿಗೆ. ಅದರಲ್ಲಿ ಆಗದ ದಿನಗಳು ಅಂದ್ರೆ ಒಂದೊಮ್ಮೆ ಇನ್ನು ಮುಂದಿನ ಮಾತಲ್ಲಿ ಬ್ರಹ್ಮ ಹತ್ತೇ ಮಾತಿಗೆ ಬಂದಾಗ ವಿವರಿಸ್ತೇನೆ ಇಡೀ. ಹೀಗಾಗಿ ಸ್ವರ್ಗ ನರಕಕ್ಕೆ ಹೋಗುವ ಜೊತೆಯಲ್ಲಿನ ಮಾತುಗಳಲ್ಲಿನ ಧರ್ಮರಾಜ ಕೇಳಿಕೊಂಡವ ಈ ಮಹಾಪಾಪಗಳು ಅಂತ ಉಂಟಲ್ಲ ಅದರಲ್ಲಿ, ಬ್ರಹ್ಮಹತ್ಯೆ ಅಂತ ಹೇಳ್ತಾರಲ್ಲ, ಜ್ಞಾನಿಗಳನ್ನು ಹತ್ಯೆ ಮಾಡುವಂತ ರೀತಿ, ದೊಡ್ಡ ಮಟ್ಟಿನ ಕೊಲೆ, ಹಿರಿಯರ ಗುರುಗಳ ಅನ್ಯಾಯ ಮಾಡುವಿಕೆ, ಇದರ ಬಗ್ಗೆ ಏನೆಲ್ಲ ಆಯಾಮಗಳಿವೆ, ಯಾವುದಕ್ಕೆನ್ನೆಲ್ಲ ಬ್ರಹ್ಮಹತ್ಯೆ ಹೇಳ್ತಾರೆ, ಖಾಲಿ ಕೊಲೆ ಮಾಡೋದು ಮಾತ್ರವಾ, ಅದಕ್ಕೆ ಸಪೋರ್ಟ್ ಆಗಿ ಅದಕ್ಕೆ ಸಂಬಂಧಪಟ್ಟಂತ ಏನಿಲ್ಲ ಇದೆ ಅಂತ ಹೇಳಿದ್ದಕ್ಕೆ ಕೃಷ್ಣ ಮತ್ತೆ ಉತ್ತರಿಸ್ತಾನೆ, ಬ್ರಹ್ಮಘಾತುಕರು ಯಾರೆಲ್ಲ ಬರ್ತಾರೆ ಹೇಳಿಕೊಂಡು ತಿಳಿಸ್ತಾನೆ. ಮುಖ್ಯವಾಗಿ ಒಬ್ಬನನ್ನು ಜ್ಞಾನಿಯನ್ನು ಕತ್ತಿ ಹಿಡಿದು ತಲೆ ಕಡಿದು ಸಂಹಾರ ಮಾಡಿಯೇ ಬ್ರಹ್ಮಹತ್ಯೆ ಬರಬೇಕು ಅಂತ ಇಲ್ಲ. ಒಬ್ಬನಿಗೆ ಹಸಿವು ಇದೆ ಬೇಕಿದೆ ಅಂತ ನಾವು ಕರೆದಿದ್ದೇವೆ ಊಟಕ್ಕೆ ಅಥವಾ ಕೊಡ್ಲಿಕ್ಕೆ, ಮತ್ತೆ ಕೊಡ್ಲೇ ಇಲ್ಲ, ಹಾಕ್ಲೇ ಇಲ್ಲ, ಅವನಿಗೆ ಬೈದು ಕಳಿಸಿದ್ದೇವೆ ಹಿಂದೆ, ಇಲ್ಲ ಹೇಳಿಬಿಟ್ಟೆವು, ಈಗೇನು ಮಾಡುವ? ಈಗ ಅವನನ್ನು ಅವಮಾನ ಮಾಡಿದ್ರಿಂದ, ಕಡೆಗಣಿಸಿದ್ರಿಂದ, ಅವನಿಗೆ ಕೊಡದೆ ತಿರಸ್ಕರಿಸಿದ್ರಿಂದ ಅವನನ್ನು ಸಂಹಾರ ಮಾಡಿದಂತೆ. ಇದು ಬ್ರಹ್ಮಹತ್ಯೆ. ಬ್ರಹ್ಮಹತ್ಯೆ ಒಂದು ಮಾರಿಗೆ ಹೇಳ್ತಾನೆ, ಬ್ರಾಹ್ಮಣಂ ಸ್ವಯಮಾಹೂಯ, ಅವನಾಗಿ ಬಂದದ್ದಲ್ಲ, ನೀನೇ ಕರೆದದ್ದು ಭಿಕ್ಷಾರ್ಥ, ತಿನ್ಲಿಕ್ಕೆ ಕೊಡ್ತೇನೆ ಅಂತ ಕರೆದಿದ್ದಿ. ಅದು ಎಂಥದ್ದು, ಅವನಿಗೆ ಬೇರೆ ಕಡೆಯಲ್ಲಿ ತಿನ್ಲಿಕ್ಕಿಲ್ಲ, ವೃತ್ತಿ ಕರ್ಷಿತ, ಸಹಜವಾಗಿ ಬಡವ. ಆದ್ದರಿಂದ ಬಡವನನ್ನು ಊಟಕ್ಕೆ ಅಂತ ಕರೆದು ಕೊಡ್ತೇನೆ ಅಂತ ಹೇಳಿ ಬ್ರೂಯ ನಾಸ್ತಿ ಇದೆಯಪ್ಪಶ್ಚಾತ್ ಮತ್ತೆ ಇಲ್ಲ ಅಂತ ಹೇಳಿಬಿಟ್ರೆ, ತಮಾಹು ಬ್ರಹ್ಮಘಾತಕಾಂ, ಅಂತವನನ್ನು ಬ್ರಹ್ಮಹತ್ಯೆ ಮಾಡಿದವನ ಅಂತಲೇ ಗುರುತಿಸ್ತೇವೆ ನಾವು, ಅಂತಹ ಪಾಪ ಅವನಿಗೆ ಅಂಟದೆ ಅಂತ ಹೇಳ್ತಾರೆ. ಹೀಗೆ ಬ್ರಹ್ಮಘಾತುಕರ ಪಟ್ಟಿಯನ್ನೇ ಕೃಷ್ಣ ಕೊಡ್ತಾನೆ. ನಿಜವಾಗಿ ಯಾರೆಲ್ಲ ಕೆಟ್ಟವರಾಗ್ತಾರೆ, ಕೊಲೆಗಾರರನ್ನಿಸ್ತಾರೆ, ಜ್ಞಾನಿಗಳ ವಿರೋಧವನ್ನು ಮಾಡಿದ್ದವರು ಎನ್ನುವ ಪಟ್ಟಿಗೆ ಸೇರ್ತಾರೆ ಹೇಳಿದ್ರೆ, ಒಂದೊಮ್ಮೆ ಒಬ್ಬ ವ್ಯಕ್ತಿಯ ಸ್ವತ್ತು ಅಪಹಾರ ಮಾಡುವುದೂ ಸಹ, ಮಧ್ಯಸ್ಥಸ್ಯೇಹ ವಿಪ್ರಸ್ಯ, ನೋಡಿ ವಿಪ್ರಸ್ಯ ಶಬ್ದ ನೆನಪಿಟ್ಟುಕೊಳ್ಳಿ, ಯೋನು ಚಾಣಸ್ಯ ಭಾರತ, ಶಾಸ್ತ್ರ ಪ್ರಕಾರದಲ್ಲಿ ಬದುಕಿದ್ದಾನೆ, ಭಗವದ್ ಎಚ್ಚರವದ ಸಂಪತ್ತಿನಲ್ಲಿದ್ದಾನೆ, ಅವನು ಯಾರಿಗೂ ಏನು ತಂಟೆ ಮಾಡುವುದಿಲ್ಲ, ಮಧ್ಯಸ್ಥ ಇದ್ದಾನೆ, ಯಾವುದನ್ನು ಸಹ ಹಚ್ಚಿಕೊಳ್ಳುವುದಿಲ್ಲ,
ವಿರೋಧಿಗಳ ಜೊತೆಯಲ್ಲಿ ವಿರೋಧಕ್ಕೆ ಹೋಗುವುದಿಲ್ಲ, ಸಜ್ಜನ ಜೊತೆಯಲ್ಲಿ ಸಹವಾಸದಲ್ಲಿ ಇಲ್ಲ. ಹಾಗಾಗಿ ತಟಸ್ಥವ, ಮಧ್ಯಸ್ಥ, ಮಧ್ಯಸ್ಥನಾಗಿರತಕ್ಕ ಒಬ್ಬ, ಯಾರ ಮೇಲೆಯೂ ಎಲ್ಲಿಯೂ ಹಾಗೆ ಅನುರಾಗ ಇಲ್ಲದೆ ಇರತಕ್ಕಂತ ಒಬ್ಬ ಬಡವ, ಒಬ್ಬ ಜ್ಞಾನಿ, ಒಬ್ಬ ದೇವರ ಎಚ್ಚರವುಳ್ಳವ, ಶಾಸ್ತ್ರ ಪ್ರಕಾರ ಆಚರಣೆಯಲ್ಲಿ ಬದುಕಿದವ, ಅವನ ವೃತ್ತಿಮಾರತಿ ದುರ್ಬುದ್ಧಿ ಯಾರಾದರೂ ಕೆಟ್ಟ ಬುದ್ಧಿಯಿಂದಾಗಿ ಅವನ ಕೆಲಸವನ್ನೇ ಕೆಡಿಸ್ತಾನೋ, ಅವನಿಗೆ ಸಂಬಳ ಬರದಂತೆ ಮಾಡುತ್ತಾನೋ, ಅವನ ಬದುಕಿಗೆ ಊಟ ಇಲ್ಲ ಅಂತ ಮಾಡುತ್ತಾನೋ, ಅಂಥವನು ಬ್ರಹ್ಮಘಾತುಕನೇ. ಹೌದು, ಬ್ರಹ್ಮಘಾತಕ ಆಗ್ತಾನೆ. ಯಾಕೆ? ಅವನಿಗೆ ಒಬ್ಬ ಅವನು ಈಗ ವೃತ್ತಿ ಇಲ್ಲ ಆಯ್ತು, ವೃತ್ತಿಯನ್ನು ತೆಗೆದುಬಿಟ್ಟಿವ ಬೈ ಫೋರ್ಸ್ ಅಲ್ಲಿ. ಇಂಥವರೆಷ್ಟೋ ಜನ ಇದ್ದಾರೆ, ಇನ್ನೊಬ್ಬರ ವೃತ್ತಿಗೆ ಕಲ್ಲು ಹಾಕುವವರು, ಮಾಡದಂತೆ ಮಾಡುವವರು, ಹಿಡಿಸಿ ಹಾಕುವರಲ್ಲಿದ್ದಾರೆ. ಇಂಥವರು ಅತ್ಯಂತ ದೊಡ್ಡ ಪಾಪ ಮಾಡಿದಾಗಿ, ಮಹಾಪಾಪ ಮಾಡಿದಾಗಿ ಆಗತ್ತೆ ಅಂತ. ಮತ್ತೊಂದು ಮಾತು ಹೇಳ್ತಾನೆ, ಆಶ್ರಮೇ ವಾ ಆಲಯೇ ವಾಪಿ, ಮತ್ತೆ ಗ್ರಾಮೇ ವಾ ನಗರೇಪಿ ವಾ ಅಗ್ರಿಮ್ಯ ಪ್ರಕ್ಷಿಪೇತ್ ಕ್ರುದ್ಧ. ಊರಿಗೆ ಬೆಂಕಿ ಹಾಕುವವ, ಅಲ್ಲಿ ಜ್ಞಾನಿಗಳಿರಬೇಕು ಸಾಯಬೇಕು ಅಂತ ಇಲ್ಲಿ ಪ್ರಶ್ನೆ ಇಲ್ಲ. ಆದರೆ ಅಗ್ನಿಕ್ಷೇಪ ಎನ್ನುವುದೊಂದು ದೊಡ್ಡ ಅಪರಾಧ ಅಂತ. ಬೆಂಕಿ ಹಾಕುವುದು, ಊರಿಗೆ ಬೆಂಕಿ ಹಾಕುವುದು, ಅಥವಾ ನಗರಕ್ಕೆ ಪಟ್ಟಣಕ್ಕೆ ಬೆಂಕಿ ಕೊಡುವುದು, ಅಥವಾ ದೇವಾಲಯಗಳಿಗೆ ಬೆಂಕಿ ಹಾಕುವುದು, ಅಥವಾ ಆಶ್ರಮಕ್ಕೆ. ಆಶ್ರಮದಲ್ಲಿ ಅಧ್ಯಯನಶೀಲರಿರ್ತಾರೆ, ಗುರು ಶಿಷ್ಯರು, ಅವರದ್ದು ಹಾನಿ ಆಗುತ್ತೆ. ದೇವಾಲಯದಲ್ಲಿ ತುಂಬಾ ಭಕ್ತರು ಇರ್ತಾರೆ, ಅವರಿಗೆ ತೊಂದರೆ ಆಗುತ್ತೆ. ಪಟ್ಟಣದಲ್ಲಿ, ಊರಿನಲ್ಲಿ, ಕೇರಿಯಲ್ಲಿ ಎಲ್ಲ ಜನಜಂಗುಳಿ ಇರ್ತದೆ, ಜಾನುವಾರುಗಳು ಇರ್ತಾರೆ. ಇಂತಹ ಕಡೆಯಲ್ಲಿ ಸಿಟ್ಟಿನಿಂದ ಯಾರು ಅನ್ಯಾಯವಾಗಿ ಬೆಂಕಿ ಹಾಕ್ತಾನೋ, ಅಗ್ನಿದಹ ಅಂತ ಅರ್ಥ. ಹೀಗೆ ಅಗ್ನಿದಹ ಅಂದ ಹಾಗೆ, ಇಂಥವನು ಬ್ರಹ್ಮಹತ್ಯೆ ಮಾಡಿದ ಹಾಗೆ, ಒಂದು ದೊಡ್ಡ ಪಾಪ ಅಂತ ಅರ್ಥ. ಅದಕ್ಕೆ ಗೋಕುಲಸ್ಯ ತೃಷಾರ್ಥಸ್ಯ ಜಲಾಂತೆ ವಸುಧಾಧಿಪ ಉತ್ಪಾದಯತಿಯ ವಿಘ್ನಂ ತಮಾಹು ಬ್ರಹ್ಮಘಾತ. ದನಗಳು ನೀರು ಕುಡಿತಾರೆ, ಬಾಯಾರಿಕೆ ಆದಾಗ ಎಲ್ಲಿಯೋ ಒಂದು ಕಡೆ ಹೋಗಿ ಹೊಂಡವೋ ತಗ್ಗೋ ಅದಕ್ಕೆ ಇಳಿದು ನೀರು ಕುಡಿತಾರೆ. ಅವುಗಳು ಹೋಗದಂತೆ, ನೀರು ಕುಡಿಯಲು ಬಾರದಂತೆ ತಡೆ, ಬೇಲಿ, ಕಲ್ಲು, ಹೊಡೆತ ಎಲ್ಲ ಯಾರು ಮಾಡ್ತಾನೆ? ಅವನ ಜಾಗದಲ್ಲಿ ಇದ್ದಿರಬೇಕು, ಅಥವಾ ಅವನಿಗೆ ಅದರಲ್ಲೂ ಬೇರೆ ಉಪಯೋಗಕ್ಕೆ ಬರಬೇಕು, ಏನೇ ಇರ್ಬೋದು. ಹೀಗಾಗಿ ಬಾಯಾರಿ ಬಂದ ದನಕ್ಕೆ, ದನ ರಾಶಿಗೆ ಅಡ್ಡ ಬಂದು ನೀರು ಕುಡಿಯದಂತೆ ಮಾಡುವ ಇದ್ದಾನಲ್ಲ, ಅವ ಮನುಷ್ಯರಿಗೆ ಅನ್ಯಾಯ ಮಾಡಿದ್ರು, ಪ್ರಾಣಿಗಳಿಗೆ ಅನ್ಯಾಯ ಮಾಡಿದ ನೆಲೆಯಲ್ಲಿ ಅವನು ಮಹಾಪಾಪಿ, ಬ್ರಹ್ಮಘಾತಕನೇ ಆಗ್ತಾನೆ ಅವನು. ಒಬ್ಬ ಜ್ಞಾನಿಯನ್ನು ತಿಳಿದವನನ್ನು ಕೊಲೆ ಮಾಡಿದ್ದರ ಪಾಪಕ್ಕೆ ಸರಿಯಾಗ್ತದೆ ಅವನದ್ದು. ಯತ್ಪ್ರವೃತ್ತಾಂ ಶ್ರುತಿಂ ಸಮ್ಯಕ್ ಶಾಸ್ತ್ರಂ ವಾ ಮುನಿಭಿ ಕೃತ ದೂಷಯತಿ ಅನಭಿಜ್ಞ. ಊರಿನಲ್ಲಿ ಒಂದು ಟ್ರೆಂಡ್ ಇದೆ, ಬಹಳ ಒಳ್ಳೆ ರೀತಿಯಿಂದ ಪ್ರಮಾಣಬದ್ಧವಾದಂತಹ ಒಂದು ಆಚರಣೆ ಇದೆ. ಹಾಗೆ ಅನೇಕ ಋಷಿಗಳು ಮಾಡಿದ ಮಹತ್ವಗಳೆಲ್ಲ ಶಾಸ್ತ್ರಗಳಿರುತ್ತವೆ. ಇವನ್ನೆಲ್ಲ ಯಾರು ಡಿನೈನ್ ಮಾಡ್ತಾರೆ, ಒಪ್ಪುವುದಿಲ್ಲ, ಬೈತಾನೆ, ವಿರೋಧಿಸ್ತಾನೆ, ತಪ್ಪಾರತ ಹೇಳ್ತಾನೆ. ಊರಿನಲ್ಲಿ ಆ ಮಾತು ಚಾಲ್ತಿಯಲ್ಲಿ ಬಂದು ನಡೀತಾ ಉಂಟು. ಅನೇಕ ಶಾಸ್ತ್ರಗಳನ್ನು ಮುನಿಗಳು ಹೇಳಿಕೊಟ್ಟಿದ್ದಾರೆ, ಇವೆಲ್ಲ ದೂಷಣೆ ಮಾಡ್ತಾನೆ. ಅದೆಲ್ಲ ಇಲ್ಲ, ಅದೆಲ್ಲ ಎಂತ ಕರ್ಮಕ್ಕೆ? ಒಂದೆಡೆ ನಾನೇ ಹೇಳಿದ್ದೆ, ಸಂಧ್ಯಾ ಸಮೀಕ್ಷೆಗೆ ಅದನ್ನೆಲ್ಲ ಕೊಟ್ಟಿದ್ದೇನೆ ನಾನು. ಕಾಲದ ಬಗ್ಗೆ ಜಪ ಮಾಡುವ ಹೊತ್ತು ಬೆಳಿಗ್ಗೆ ಯಾವಾಗ ಕೇಳಿದ್ರೆ ಆ ಪ್ರಶಸ್ತವಾದದ್ದು ಉತ್ತಮ ತಾರಕೋಪೇತ ಅಂತ, ನಕ್ಷತ್ರ ಇರುವಾಗ ಅಂತ ಹೇಳಿಬಿಟ್ಟೆ. ಮಧ್ಯಮ ಅಂದ್ರೆ ನಕ್ಷತ್ರ ಕಾಣದ್ದು, ಮತ್ತೆ ಸೂರ್ಯ ಬಂದ್ರೆ ಅದು ಅಧಮ ಅಂತ. ಹಾಗೆ ಒಬ್ರು ನನಗಿಂತ ಡಬಲ್ ವರ್ಷ ಆಗಿದೆ ಅವರಿಗೆ, ಆಗಲೇ ತುಂಬಾ ಸೀನಿಯರ್, ಊರಿನಲ್ಲೆಲ್ಲ ದೊಡ್ಡ ಜನ ಅಂತ ಪ್ರಸಿದ್ಧರೆ ಅವರು. ಆ ಗೋಷ್ಠಿಯಲ್ಲಿ ಇದ್ರು ಆಗ, ನಾನು ಡಾಕ್ಟರ್ ಅಸೋಸಿಯೇಷನ್ ಅಲ್ಲಿ ಮಾತಾಡಿದ್ದಾಗ ನನ್ನ ನೆನಪಿದೆ. ಆಗ ಅವ್ರು ಹೇಳುದು, ನೀನೇನು ಹೇಳ್ತೀಯ, ಬೆಳಿಗ್ಗೆ ನಕ್ಷತ್ರ ಇರುವಾಗ ಎದ್ದು ಬಿಂದು ಜಪ ಮಾಡಲಿಕ್ಕೆ ಪ್ರಶಸ್ತವಾದ ಸಮಯ ಆಗ, ಅದು ಫಸ್ಟ್ ಗ್ರೇಡ್ ಅಂತ ಹೇಳ್ತೀಯ. ಆ ಸೂರ್ಯೋದಯದ ಹೊತ್ತಿನಲ್ಲಿ ಸನಿಹದಲ್ಲಿ, ಆ ಅರುಣೋದಯದಲ್ಲಿ ಉಷಕಾಲದಲ್ಲಿ ಬಿದ್ದ ಸ್ವಪ್ನ ಸತ್ಯ ಆಗ್ತದೆ ಅಂತಿರುವುದು ಸತ್ಯಪರತಿ ಅಂತ ಉಂಟು ಸ್ವಪ್ನಾಧ್ಯಾಯಗಳಲ್ಲಿ ಎಲ್ಲ. ಹಾಗಾಗಿ ಅವ್ರು ನಿದ್ದೆ ಮಾಡೋದು ಬೇಡವಾ, ನೀವು ಎಬ್ಬಿಸಿದ್ರೆ ಮತ್ತೆ ಆ ಸ್ವಪ್ನಾಧ್ಯಾಯಕ್ಕೆ ಏನು ಫಲ ಬರ್ತದೆ? ಹಾಗಾಗಿ ನಾನು ಅವರಿಗೆಲ್ಲ ಮಲಗು ಅಂತ ಹೇಳಬೇಕಲ್ಲ. ನೋಡಿ, ಶಾಸ್ತ್ರದ ಗೆರೆಯನ್ನು ಬಳಸಿಕೊಂಡು ಪ್ರವೃತ್ತಿಯನ್ನು ದೂಷಣೆ ಮಾಡುವ ರೀತಿ ಹೇಗಿರ್ತದೆ ನೋಡಿ. ಸ್ವಲ್ಪ ಪ್ರೊಫೆಸರ್ ಅವರು ಮತ್ತೆ ಪ್ರಿನ್ಸಿಪಾಲ್ ಆಗಿದ್ದಾರೆ ಬೇರೆಯವರು ನೋಡಿ. ಹೀಗೆ ತಲೆ ಹಾಳು ಮಾಡಿದ್ದಾರೆ ಅವರು ಎಲ್ಲ ಮಕ್ಕಳದ್ದು.
ಯಾವುದು ಒಂದು ಪ್ರತಿಷ್ಠಿತವಾದಂತಹ ಹಮ್ಮಿನಲ್ಲಿ ಬರಲಿಲ್ಲ. ತಯಾರಾಗಿರ್ತಕ್ಕಂಥ ತಯಾರಾಗಿದ್ರು ಹುಡುಗರು ಅವರ ಚಾರ್ಮಿನಲ್ಲಿ ಆಗಿದ್ದು, ಇವರ ಚಾರ್ಮಿನಲ್ಲಿ ಅಲ್ಲ. ಎಲ್ಲ ಹೇಳ್ತಾರೆ, ಎಲ್ಲ ಹೇಳ್ತಿದ್ರು ಅಂತೇಳಿ. ತಲೆ ತುಂಬ ತಿಂತಿದ್ರು. ಒಂದು ಸತಿ ಗಮ್ಮತ್ತು ಕೇಳಿದರೆ, ಈ ಬ್ರಹ್ಮಸೂತ್ರಗಳೆಲ್ಲ ಕಾಮಸೂತ್ರಗಳು ಹೇಳೋದವರು, ವೇದಾಂತ ಹರಿಯರಿಕೆ ಮಾಂಸದ ಬ್ರಹ್ಮಸೂತ್ರಗಳಿಗೆ ಅರ್ಥಗಳನ್ನು ಹೇಳೋ ನೆಲೆ ಅಂತ ಹೇಳುತ್ತೆ. ತಥಾ ಅಥವಾ ಬ್ರಹ್ಮ ಜಿಜ್ಞಾಸು, ಬ್ರಹ್ಮ ಅಂದ್ರೆ ಬ್ರಹ್ಮಾನಂದ ಅವ್ರು ಹೇಳುದು, ಸ್ತ್ರೀ ಪುರುಷ ಸಮಾಗಮದ ಚಿಂತನೆ ಅವ್ರು ಹೇಳ್ತಾರೆ. ಜನ್ಮಾದ್ಯಸೆ ನೋಡಿ ಸೂತ್ರ, ಸೃಷ್ಟಿ ಸೃಷ್ಟಿಯಲ್ಲಿ ಬರ್ತದೆ, ಅಲ್ಲೇ ಬರುದು ಅವ್ರು ಹೇಳುದು. ಮತ್ತು ಶಾಸ್ತ್ರ ಯೋನಿತ್ವ ನೋಡಿ, ಯೋನಿ ಬಂದಿದೆ. ಹೀಗೆ ಮಾತಾಡಿದೆ, ಪಬ್ಲಿಕ್ ಅಲ್ಲಿ ಮಾತಾಡಿದ್ರೆ ವಿದ್ಯಾರ್ಥಿಗಳ ಎದುರಲ್ಲಿ. ಹಾಗೆ ಗೀತೆ ಬಗ್ಗೆ ಮಾತಾಡಿದ್ರೆ ಅಥವಾ ಉಪಸ್ಥ ಉಪಾವೇಶ ನೋಡಿ, ಅವಾಗ ಅರ್ಜುನ ಕೂತದ್ದು ಇಲ್ಲಿ ನೋಡಿ, ರಥದ ಉಪಸ್ಥದಲ್ಲಿ. ಉಪಸ್ಥ ಅಂದ್ರೆ ಇವನು ಇಂತ ಸ್ತ್ರೀ ಈ ಲಿಂಗಕ್ಕೆ ಸಂಸ್ಕೃತದಲ್ಲಿ ಉಪಸ್ಥ ಕರೀತಾರೆ. ಪಾಯು ಉಪಸ್ಥಗಳು ಅಂತ ಎಲ್ಲರಿಗೂ ಗೊತ್ತಿದೆ. ಕರ್ಮೇಂದ್ರಿಯಗಳ ಬಗ್ಗೆ ಮಾತಾಡುವಾಗ ಪಾಣಿಪಾದ ಪಾಯು ಉಪಸ್ಥ ಅಂತ ಗುಹ್ಯೇಂದ್ರಿಯವನ್ನು ಕರೆಯುವ ರೀತಿ ಇವ್ರು ಹೇಳುದು. ಅವನು ಕೂತದ್ದು ನೋಡು, ಹೀಗೆ ಟೋಟಲ್ ಅವರಿಗೆ ಕಾಣುವುದೆಲ್ಲ ಕಾಮಶಾಸ್ತ್ರವೇ. ಏನ್ ಅದ್ಭುತ, ಏನ್ ವಿಚಿತ್ರ. ಹೀಗೆ ಶಾಸ್ತ್ರಗಳನ್ನು ಬದುಕಿರುವ ನಮೂನೆಗಳನ್ನು ಬದಲಿಸಿ ಅವುಗಳನ್ನು ನಿಂದನೆ ಮಾಡುವವ, ಅವುಗಳಿಗೆ ಅಪಾರ್ಥ ಹೇಳುವವ, ಇವೆಲ್ಲ ಬ್ರಹ್ಮಘಾತಕನಾಗ್ತೀನಿ. ಇದು ಸರಿ, ಇದು ಬ್ರಹ್ಮ ಅಂದ್ರೆ ಶಾಸ್ತ್ರ ಇದೆ ನೋಡಿ. ಒಂದ್ಸರ್ತಿ ಬ್ರಹ್ಮ ಅಂದ್ರೆ ಭಗವಂತನ ಪ್ರತೀಕ ಅನಿಸಿಕೊಂಡ ದನ ಅಂತ ಅರ್ಥ ಮಾಡಿದ್ರು. ಒಂದ್ಸರ್ತಿ ಜ್ಞಾನಿಯೇ ಇದ್ದ. ಒಂದ್ಸರ್ತಿ ಬ್ರಹ್ಮ ಅಂದ್ರೆ ಜೀವರು ಸಮೂಹ ಮಾಸು ಅಂತ ಹೇಳಿಕೊಂಡು ಬೆಂಕಿ ಕೊಟ್ಟಾಗ ಅದನ್ನು ಮಾತಾಡಿದ್ರು. ಇಲ್ಲಿ ಶಾಸ್ತ್ರ ಗಮಚಾರ ಮಾಡೋ ಬ್ರಹ್ಮ ಅಂದ್ರೆ ವೇದ ಅಂದ್ರೆ ಶಾಸ್ತ್ರ ಅಂತಲೇ ಅರ್ಥ ಮಾಡಿಕೊಂಡು ಬ್ರಹ್ಮಘಾತಕ ಆಗ್ತಾನೆ ಅಂತ. ಹೀಗೆ ಆ ಶಬ್ದಗಳಲ್ಲೇ ಇರತಕ್ಕಂತಹ ಸ್ಪಿರಿಟ್ಗಳನ್ನು ಅನೇಕ ಆಯಾಮಗಳಿಂದ ಕೃಷ್ಣ ಹೇಳುತ್ತಾ ಉತ್ತರ ಕೊಡ್ತಾ ಇದ್ದಾನೆ, ತಿಳಿಸ್ತಾ ಇದ್ದಾನೆ. ಮತ್ತೆ ಇನ್ನು ವಿಕಲಾಂಗರ ಬಗ್ಗೆ, ವಿಶೇಷ ಪ್ರವೃತ್ತಿ ಇಲ್ಲದವ, ಅವರಿಗೆ ಅವರಿಗೆ ದೌರ್ಜನ್ಯವನ್ನು ನಡೆಸಿಕೊಡುವವ ಇನ್ನು ಕೆಲವೇ ಇರ್ತದೆ. ಹಾಗೆ ಚಕ್ಷುಷ ವಾಪಿ ಹೀನಸ್ಯ ಪಂಗೋಹೋ ವಾಪಿ ಜಡಸ್ಯವ, ಬುದ್ಧಿಶೂನ್ಯ ಇದ್ದಾನೆ, ಕೈಕಾಲು ಇಲ್ಲ, ಕಣ್ಣು ಕಳ್ಕೊಂಡಿದ್ದಾನೆ, ಇಂಥವರೆಲ್ಲ ಒಂದೊಂದೊಂದೊಂದು ಎಲ್ಲ ಆಗ್ಬೇಕು ಅಂತ ಇಲ್ಲ. ಓದಿಕೊಳ್ಳದವ, ಬೆದ್ದ, ಜಡ, ಇಂಥವರದ್ದೆಲ್ಲ ಹರೇದ್ವೈಯಸ್ತು ಸರ್ವಸ್ವಂ, ಅವರ ಸೊತ್ತನ್ನು ಅಪಹರಿಸ್ತಾನಲ್ಲ ಅವನು ಬ್ರಹ್ಮಘಾತ. ಅವರಿಗೆ ಬೇರೆ ಯಾರು ದಿಕ್ಕಿಲ್ಲ, ಗತಿ ಇಲ್ಲ. ಇಂಥವರದ್ದು ಮೋಸ ಮಾಡಿ ಲೂಟಿ ಹಾಳು ಮಾಡುತ್ತಾರಲ್ಲ ಅಂಥವ್ರು ಬ್ರಹ್ಮಘಾತುಕರೇ ಅಂತಾನೆ ಕೃಷ್ಣ. ಮತ್ತೆ ಹೇಳ್ತಾನೆ, ಗುರುಗಳನ್ನು ಹಿರಿಯರ ತನಗೆ ಪಾಠ ಹೇಳಿಕೊಟ್ಟವರನ್ನು ದೊಡ್ಡವರನ್ನು ಗುರುಂ ತ್ವಂಕೃತ್ಯ ಹುಂಕೃತ್ಯ ಅತಿಕ್ರಮ್ಯ ಶಾಸನ, ಅವರು ಹೇಳಿದ್ದು ಕೇಳದೆ ಅವರನ್ನು ನೀನು ನೀನು ಅಂತ ಹೇಳಿ, ಅಥವಾ ಅವರನ್ನು ಅತ್ಯಂತ ಅಸಡ್ಡೆಯಿಂದ ಅಗೌರವ ಅವರನ್ನು ತಿರಸ್ಕಾರ ಮಾಡುವವ, ಅವ ನಿಜವಾಗಿ ವರ್ತದೆಯಷ್ಟು ಮೂಢಾತ್ಮ, ನಿಜವಾಗಿ ದಡ್ಡ. ಕಲಿತದ್ದೇ ಅವರಿಂದ, ಕಲಿಸಿಕೊಟ್ಟವರನ್ನೇ ಅಪಚಾರ ಮಾಡ್ತಾನಲ್ಲ, ಅವಹೇಳನೆ ಮಾಡ್ತಾನಲ್ಲ ಅಂತವನು ನಿಜವಾಗಿಯೂ ಬ್ರಹ್ಮಘಾತಕನಾಗಿ ಇಲ್ಲಿ ಜ್ಞಾನಕ್ಕೆ ಹೊಡೆತವನ್ನು ಕೊಟ್ಟದ್ದನ್ನು ಉಲ್ಲೇಖ ಮಾಡ್ತಾನೆ. ಮತ್ತೊಂದು ಮಾತಾಡ್ತಾನೆ ಬ್ರಹ್ಮಘಾತಕ ಅಂದ್ರೆ, ಅಂದ್ರೆ ಜಗತ್ತಿನ ಸೃಷ್ಟಿ ಭಗವಂತನ ವಿಭೂತಿಗಳ ಕ್ರಿಯೇಷನ್. ಹಾಗಾಗಿ ಹೆಣ್ಣನ್ನು ಮದುವೆಯಾದವನ್ನು ಸಂಪರ್ಕಿಸಿ ಮಗುವನ್ನು ಕೊಡ್ಲೇಬೇಕು. ಪ್ರಜಾಭ್ಯ ಅಂತ ಹೇಳಿಕೊಂಡೆ ಅವನು ಸಪ್ತಪದಿಯಲ್ಲಿ ಒಂದು ಮಾತು ಹೇಳುತ್ತಾನೆ, ಮಕ್ಕಳಿಗಾಗಿ ಸಂತತಿಗಾಗಿ. ಶ್ರುತಿಯು ಮಾತಾಡುವಾಗ ಅವನಿಗೆ ಹೊರಟೋದಾಗ ವಿದ್ಯಾರ್ಥಿಗೆ ಪಾಠ ಮುಗಿದು ತೆರಳಿದ್ದಾಗ ಹೇಳುತ್ತಾನೆ, ತಂದೆ ತಾಯಿಗಳ ಸೇವೆ ಮಾಡಲಿಕ್ಕೆ ಉಂಟು ಅಂತ ಹೇಳುತ್ತಾ, ಪ್ರಜಾಚ ಸ್ವಾಧ್ಯಾಯ ಪ್ರವಚನೇಚ, ಪ್ರಜನಶ್ಚ ಸ್ವಾಧ್ಯಾಯ ಪ್ರವಚನೇಚ, ಪ್ರಜಾತಿಶ್ಚ ಸ್ವಾಧ್ಯಾಯ ಪ್ರವಚನೇಚ ಅಂತ. ಓದುವುದು ನಿಲ್ಲಿಸಬೇಡ, ಹೇಳಿಕೊಡುವುದನ್ನು ತಪ್ಪಿಸಬೇಡ, ಆದರೆ ಮನೆ ವಾರ್ತೆಯನ್ನು ಬದಿಗಿಡುವುದು ಬೇಡ ಹೇಳ್ತಾರೆ. ನಾವು ಹೇಗೆ ಊಟ ಮಾಡುವುದನ್ನು ನಿಲ್ಲಿಸುವುದಿಲ್ಲವೋ, ಮಲಗುವುದನ್ನು ಹೇಗೆ ತಪ್ಪಿಸುವುದಿಲ್ಲವೋ, ಹಾಗೆ ಓದುವುದನ್ನು ಬರೆಯುವುದನ್ನು ನಿಲ್ಲಿಸಬಾರದು ಅಂತ ಅವರು ಹೇಳಿದ ರೀತಿ ಇದು. ಎಷ್ಟು ಗೌಜಿ ಕೇಳಿದರೆ ಅವ್ರು ಹೇಳ್ತಾರೆ, ಇವತ್ತು ಉಪವಾಸ ಉಂಟಲ್ಲ, ಅವ್ರು ಹೇಳ್ತಾರೆ ದಮಶ್ಚ ಸ್ವಾಧ್ಯಾಯ ಪ್ರವಚನೇಚ, ಶಮಶ್ಚ ಸ್ವಾಧ್ಯಾಯ ಪ್ರವಚನೇಚ. ಇರಲಿ, ಇದ್ರೇನು ಓದ್ಲಿಕ್ಕೆ ಬಿಡುದು ಯಾಕೆ ಅಲ್ಲ, ಇವತ್ತು ಅತಿಥಿಗಳು ಬಂದಿದ್ದಾರೆ, ಅತಿಥಿ ಎಷ್ಟ ಸ್ವಾಧ್ಯಾಯ ಪ್ರವಚನ ಬರಲಿ, ಮನೆ ಮಂದಿ ಬಂದ್ರೆ ಓದು ನಿಲ್ಲಿಸುದು ಯಾಕೆ, ಅತಿಥಿಗಳು ಬರಲಿ, ನಿಮ್ಮ ಮನೆಯಲ್ಲಿ ಪೂಜೆ ಪುರಸ್ಕಾರಗಳು ಇರಲಿ, ಊಟೋಪಚಾರ ಇಲ್ಲದೆ ವ್ರತ ನಿಯಮಗಳು ಇರಲಿ, ಉಪವಾಸಾದಿಗಳು ಬರಲಿ, ಮಕ್ಕಳು ಸಂತಾನ ಮಕ್ಕಳೇ ಮರಿಮಕ್ಕಳು ಎಲ್ಲ ಮನೆಯಲ್ಲಿ ಗಲಾಟೆ ಮಾಡೋರು ಇದ್ದಾರೆ, ಇರಲಿ ಇರಲಿ, ಅವ್ರು ಗಲಾಟೆ ಮಾಡ್ತಾರೆ. ಆದ್ರೆ ಮನುಷ್ಯ ಹುಟ್ಟಿನಂದಿನಿಂದ ಕೈಯಲ್ಲಿ ಪೆನ್ನು ಹಿಡಿದ ಬಳಿಕ, ಈಗ ಪೆನ್ ಹಿಡಿತಾರೆ, ಹಿಂದೆಲ್ಲ ಕಡ್ಡಿಯಲ್ಲಿ ಬರೀತಾ ಇದ್ರು,
ಮರದ ಗಡ್ಡಿಯಲ್ಲಿ ನೆಲದಲ್ಲಿ ಬರೀತಾ ಇದ್ರು ಹಿಂದೆ ಎಲ್ಲ. ಹಾಗಾಗಿ ಯಾವತ್ತು ಅಕ್ಷರ ಕಲಿತಾನೋ ಸಾಯುವವರೇ ಅಕ್ಷರ ಕಲಿಯೋದು ನಿಲ್ಲಿಸ್ಲಿಕ್ಕಿಲ್ಲ ಅಂತ. ಮುಗಿಯಲು ಹಾರದಷ್ಟು ಬೆಟ್ಟದಷ್ಟು ನಮ್ಮಲ್ಲಿ ಚಿಂತನೆಗಳಿವೆ. ನಾನು ಕಳೆದ ಬಾರಿ ಹೇಳಿದ್ನಲ್ಲ, ಒಬ್ಬ ಕಲಿತವ ಕಲಿತಾ ಇದ್ದವ, ಸಾಯ್ಲಿಕ್ಕೆ ಹೋದಾಗ ಒಬ್ಬ ಹಿಡಿದಾಗ ಇಂದ್ರ ಬಂದು ಎಂತ ಕೇಳಿದ್ದಕ್ಕೆ ಹೇಳಿದವ ನನಗೆ ಕಲಿಬೇಕು. ಹೌದಾ? ಹೌದು. ಇಂಥದ್ದು ಅನೇಕ ಕಥೆಗಳಿವೆ. ರುದ್ರದೇವರು ಬದುಕಿಸಿದ್ದು, ಬ್ರಹ್ಮದೇವರು ವರ ಕೊಟ್ಟದ್ದೆಲ್ಲ ಹೇಳಿದ್ದೇನೆ ನಾನು ನಿಮಗೆ, ಉಸ್ಮಾನರ ಕಥೆ ಎಲ್ಲ. ಸರಿ, ಮತ್ತು ಸಾಯಿತಾಗ ಮತ್ತು ಒಬ್ಬ ಹೇಳಿದಾಗ ಮತ್ತೆ ಇಂದ ಬಂದು ಕೇಳಿದ್ದಾನೆ ಎಂತ ಮಾರಾಯ, ಮೂರು ಆಗಲಿಲ್ಲ ಓದಿ ಮಾರಾಯರೆ. ಹೌದಾ? ಏನು ಬದುಕು? ಹೀಗೆ 300 ವರ್ಷ ಆಯ್ತು ಅವನು ಮಾಡಿ ಮುಂದುವರಿಸಿ. ಕೊನೆಗೆ ಇನ್ನು ಬೇಕು ಅಂದಾಗ ಇಂದ್ರ ಹೇಳ್ತಾನೆ, ಅಲ್ಲಿ ಎಂತ ಕಾಣುತ್ತೆ? ಅಲ್ಲಿ ಬೆಟ್ಟ ಕಾಣುತ್ತೆ. ಎಷ್ಟು? 3. ಒಂದು ನೀನು ಹೋಗೊಂದು, ಒಂದೊಂದು ಹಿಡಿತಾ ಅಲ್ಲಿ ತಂದ. ಎಂತ ಹೇಳಿದ? ಇದು ನೀನು ಓದಿದ್ದು, ಮತ್ತೆ ಅಷ್ಟುಂಟು, ಮುಗಿತದ? ಎಷ್ಟು ಇನ್ನೂರು ನೋಡಿಕೊಳ್ಳಿ? ಆಗುವುದಿಲ್ಲ. ಅನಂತಾವೈ ವೇದ ಅಲ್ವಾ, ಶತಕೋಟೆ ಪಂಚರಾತ್ರ ಪುರಾಣಂತಾವದೇವಹಿ, ಎಲ್ಲಿ ಮುಗೀತದೆ? ನಮಗೆ 1 ಲಕ್ಷದ ಮಹಾಭಾರತ ಮುಗಿಸ್ಲಿಕ್ಕೇನೆ ಆಗ್ತಾ ಇಲ್ಲ. ಕೆಲವೊಮ್ಮೆ ಇನ್ನು ಮುಂದಿದೆ, ಇನ್ನು ಮುಂದಿದೆ ಅಂತ ಕಾಣ್ತದೆ. ಆದ್ರೆ ಪ್ರತಿಯೊಂದು ಧರ್ಮವನ್ನು ಮಾತಾಡಿಸುವ ಅನ್ನಿಸ್ತದೆ. ಆದ್ರಿಂದ ಬಹಳ ಚೆನ್ನಾಗಿ ಉಪದೇಶ ಮಾಡಿದ್ದ ಗುರು ಶಿಷ್ಯನಿಗೆ, ಮನೆ ಹೋಗಿ ಮನೆ ಮಾಡುತ್ತೆಯನ್ನು ಮದುವೆ ಆದ ನಂತರ ನಿಲ್ಲಿಸ್ಲಿಕ್ಕಿಲ್ಲ. ಮತ್ತೆ ನೀವಾಗಿ ಹೇಳಿದ್ರಿ ಗ್ರಾಮ್ಯ ಧರ್ಮ ವಿರತನ ಅಥವಾ ಸ್ವರ್ಗಕ್ಕೆ ಬರ್ತಾನೆ. ಹೌದು. ಯಾವಾಗ? ರಿಸ್ಟ್ರಿಕ್ಟೆಡ್ ಡೇಸ್ ಮಾತ್ರ, ಹಾಲಿಡೇಸ್ ಉಂಟು ಅದಕ್ಕೆ. ಪರ್ವಕಾಲ ಸಂಕ್ರಮಣ, ಇನ್ನು ನಾನು ಬೆರಳು ಮಡಿಸಿ ತೋರಿಸಿದಾಗ ಏಕಾದಶಿ ದಶಮಿ ದ್ವಾದಶಿ ಅಂತ ಹೇಳಿಲ್ಲ, ಅದು ಮಾಮೂಲಿ ಕೂಡಿಸಬೇಕು 3 ದಿನ, ಅದನ್ನು ಬದಿಗಿಡ್ಬೇಡಿ. ಮತ್ತೆ ಹೇಳಲೇ ಇಲ್ಲ ಇವರು ಹೇಳಿ, ಅದು ಪರ್ವದ ಲೆಕ್ಕಾಚಾರದಲ್ಲಿ ಬರ್ತದೆ. ಹೀಗಾಗಿ 13-15 ದಿವಸ ಸಿಗ್ತದೆ ಕೊನೆಗೆ. ಈ ಬಹಳ ಚಂದವಾಗಿ ಸುಂದರವಾಗಿ ಹೇಳುತ್ತಾನೆ. ಇದು ಸಹ ಬ್ರಹ್ಮಘಾತಕನಾಗ್ತಾನೆ. ಯಾರು? ಋತುಮತಿಯಾಗಿರುವಾಗ ಹೆಂಡತಿಯನ್ನು ಬೇಕಾದ ದಿನದಲ್ಲಿ, ಅಂದ್ರೆ 6 ದಿನದ ನಂತರ ಆಕೆ 16 ದಿನದವರೆಗೆ ಯೋಗ್ಯಳು. ಆತ ಸಾಧನೆಯನ್ನು ಮಾಡಲಿಕ್ಕುಂಟು. ಯಾಕೆ? ಮುಂದಿನ ಜನಾಂಗಕ್ಕೆ ಅಂತ ಹೇಳಿಕೊಂಡು. ನಾವಿವತ್ತು ಇಲ್ಲ ಹೇಳಿಕೊಂಡೆ, ಸಮಾಜದಲ್ಲಿ ಚಿಂತಕರ ಸಂಖ್ಯೆ ಕಮ್ಮಿ ಆಗಿದೆ, ಚಟದವರು ಚಟ್ಟದವರು ಹೆಚ್ಚಾಗಿದೆ ಈಗ. ಯಾಕೆ ಯಾಕೆ ಅಂತ ಕೇಳಿದ್ರೆ ಹೇಳ್ತಾನೆ, ಕ್ರೋಧಾದ್ವಾ, ಕೃಷ್ಣ ಹೇಳ್ತಾನೆ, ಯದಿವಾ ದ್ವೇಷಾತ್ ಆಕೃಷ್ಟ, ಆನಂತರ ತರ್ಜಿತೋಪಿವ ಋತೌ ಸ್ತ್ರೀಯಂ ವಾ ನೋಪೇಯಾತ್ ತಮಾಹು ಬ್ರಹ್ಮಘಾತ. ನೋಡಿ, ಅವನು ಬ್ರಹ್ಮಘಾತ. ಒಂದು ಸೃಷ್ಟಿಯನ್ನು ಮುಂದುವರಿಸದೇ ಇರುವವ, ಹೆಣ್ಣಿನ ಹೆಣ್ಣತನದ ಅರಳುವಿಕೆಯನ್ನು ನಿಲ್ಲಿಸಿಬಿಟ್ಟವ, ಯೋಗ್ಯ ದಿನ ಅದಕ್ಕೆ ಹೇಳಿದ್ದು 6 ನಂತರ 16 ವರೆಗೆ ಯೋಗ್ಯಳಿರ್ತಾಳೆ, ಸಕ್ಷಮಳಿರ್ತಾಳೆ, ಆರೋಗ್ಯಳಿರ್ತಾಳೆ. ಆದ್ರೆ ಅದರಲ್ಲಿ ಪರ್ವದ್ವಯ ಇರಬಾರದು, ಸಂಕ್ರಮಣ ಬರಬಾರದು, ಅದರೊಟ್ಟಿ ಚತುರ್ದಶಿ ಆಗಬಾರ್ದು, ಅಷ್ಟಮಿ ಇರ್ಲಿಕ್ಕಿಲ್ಲ, ಮತ್ತೆ ಆರ್ದ್ರ ಇರ್ಲಿಕ್ಕಿಲ್ಲ, ಶ್ರವಣ ಆಗಬಾರ್ದು, ಸಂಕ್ರಾಂತಿ ಬರಬಾರ್ದು, ಮತ್ತೆ ಜನ್ಮ ನಕ್ಷತ್ರ ಇರ್ಲಿಕ್ಕಿಲ್ಲ, ದಶಮಿ ದ್ವಾದಶಿ ಏಕಾದಶಿ ಇದನ್ನೆಲ್ಲ ನೋಡಿಕೊಳ್ಳಿಕೊಂಡು, ಇದನ್ನೆಲ್ಲ ತಪ್ಪಿಸಿಕೊಂಡು ಅವನು ಸಿಟ್ಟು ಮಾಡಿ ಯಾರದ್ದು ಬಲಾತ್ಕಾರಕ್ಕೆ ಒಳಪಟ್ಟು ಅಥವಾ ಕೋಪದಿಂದ ಅಥವಾ ಇನ್ನಿತರವಾದಂತಹ ದ್ವೇಷ ಅಸೂಯೆಗಳಿಂದ ಯಾರ ಮೇಲಿದಂತು ಹೀಗೆ ಆಗಿ ಒಂದೊಮ್ಮೆ ಆತ ಸಂತಾನವನ್ನು ಬೆಳೆಸದೆ ಹೋದ್ರೆ ಇವತ್ತು ಹಾಗೆ ಆಗುವಂಥದ್ದು. ಉಳಿದ ಆಚೆ ಬದಿ ನೋಡಿದರೆ ಸಿಕ್ಕಾಪಟ್ಟೆ ಸಂತಾನಗಳು ದೇಶವನ್ನು ಕಬಳಿಸುವಂತೆ, ಇತ್ತ ಹೆದರಿಕೆಯಲ್ಲಿ ಬೆದರಿಕೆಯಲ್ಲಿ ಕಾನೂನಿನಂಗಳದಲ್ಲಿ ಸಮಾಜದ ವ್ಯವಸ್ಥೆಯಲ್ಲಿ ಅವಹೇಳನಾದಿಯಲ್ಲಿ ಅಶಕ್ತಿಯಲ್ಲಿ ಎಲ್ಲ ಇದನ್ನು ವಿರೋಧಿಸ್ತಾ ಇದ್ದಾರೆ. ಇದರಿಂದ ಬ್ರಹ್ಮಘಾತಕನನಿಸ್ತಾನೆ ಅಂತ ಕೃಷ್ಣ ಅನಿವಾರ್ಯ ಪದ್ಧತಿಯನ್ನೂ ಮಾತಾಡಿಸದೆ ಒಂದು ಲೆಕ್ಕದಲ್ಲಿ ಕ್ರೋಧಾದ್ವಾ ಅಂತ ಹೇಳ್ತವೆ, ವಿಕಲ್ಪಗಳನ್ನು ಸುಮಾರು ಮಾಡುತ್ತಾ, ಯಾವುದರ ಮೇಲಿನ ಕೋಪ, ಯಾವುದರ ಮೇಲಿನ ಆಕರ್ಷಣೆ, ಇನ್ಯಾವುದೋ ಮೇಲಿನ ಬಲಾತ್ಕಾರ ಇದಕ್ಕೆ ಒಳಗಾಗಿ. ಆದ್ರಿಂದ ಮತ್ತು ಕೃಷ್ಣ ಹೇಳುತ್ತಾನೆ, ಯಾರಿಗೆ ಏನು ಇಲ್ಲದವನಿಗೆ ಯಾವುದುಂಟು ಅದೇ ದೊಡ್ಡ ಸರ್ವಸ್ವ ಆಗಿದ್ರೆ ಅದನ್ನು ನೀವು ಒಂದೊಮ್ಮೆ ಎತ್ತಿಕೊಂಡೋಗಿಬಿಟ್ರೆ ಎಷ್ಟವನಿಗೆ ಆಗುದಿಲ್ಲ ಅನ್ಯಾಯ, ತೊಂದರೆ ಆಗುವುದಿಲ್ಲ. ಹಾಗಾಗಿ ಹಾಗೆ ಮಾಡಬೇಡಿ ಅಂದನು. ಯಾವತ್ ಸಾರಹ ಭವೇ ದೀನ, ಒಬ್ಬ ಏನು ಇಲ್ಲದವನು ಅವನಿಗೆ ಏನೋ ಒಂದು ದೊಡ್ಡ ಮೊತ್ತ ಉಂಟು, ಅಥವಾ ಏನೋ ಒಂದು ಸಂಪತ್ತು, ಅಥವಾ ಏನೋ ಒಂದು ವಸ್ತುಗಳು, ಅದೇ ಅವನಿಗೆ ಸರ್ವಸ್ವ. ಅದು ಹೋದ್ರೆ ಪೂರ ಹೋಯ್ತಂದು ಒಬ್ಬ ಹೊಡೆಯುವ ಅಂತ ರೀತಿ ಇದ್ದಾನು. ತನ್ನ ಆಶೆ ಎಸ್ಯ ದುಸ್ಥಿತಿ, ಅದಿಲ್ಲಾಂದ್ರೆ ಇರ್ಲಿಕ್ಕೆ ಆಗುದಿಲ್ಲ ಅಂತವರದ್ದನ್ನು ಅದನ್ನು ಹೇಳ್ಕೊಂಡ್ಬಿಟ್ಟು ತತ್ ಸರ್ವಸ್ವ ಮರೆಯೋ ವೈ. ಹಾಗೆ ಅವನಿಗೆ ಇಷ್ಟವಾದದ್ದನ್ನು ಯಾರಾದ್ರೂ ಕಬಳಿಸಿ ಬಿಟ್ರೆ, ಈಗ ರಾಮ ಕಾಡಿನಲ್ಲಿದ್ದಾಗ ಅವನಿಗೆ ಸೀತೆಯ ದೊಡ್ಡ ಸಂಗತಿ ಆಗಿತ್ತು,
ರಾವಣ ಕದ್ಕೊಂಡು ಹೋದ ಅಂದ್ರೆ ಸ್ತೇನ ಆದದ್ದಷ್ಟೇ ಅಲ್ಲ, ಪರದಾರ ಅಭಿಮರ್ಶೆಗೆ ಮಾತ್ರ ಅದಲ್ಲ ಬ್ರಹ್ಮಘಾತಕರಾಗ್ತಾನೆ ಆ ಲೆಕ್ಕದಲ್ಲಿ. ಇನ್ನೇನಲ್ಲ ರಾವಣಿಗೆ ಸೀತೆಯಲ್ಲಿ ಸರ್ವಸ್ವ, ಸೀತೆಗೆ ರಾಮನೇ ದೊಡ್ಡ ಸರ್ವಸ್ವ ಆಗಿತ್ತು. ಈಗ ಇಂಥ ಕೆಲವು ಕಥೆಗಳ ಚಿಂತನೆಯ ಅಡಿಯಲ್ಲಿ ಕೃಷ್ಣ ಹೇಳ್ತಾನೆ, ಯಾರೊಬ್ಬನ ಸೊತ್ತು ಸರ್ವಸ್ಸು ಅದೇ ಆಗಿರುವಾಗ ಅದನ್ನೇ ಯಾರಾದರೂ ಕದ್ವೈದರೆ ಹೇಗೆ ಆಗುತ್ತೋ ಹಾಗೆ ಅವನು ಬ್ರಹ್ಮಘಾತಕನಾಗ್ತಾನೆ ಅಂತ. ಮತ್ತೆ ಧರ್ಮರಾಶ ದಾನದಲ್ಲಿನ ಶ್ರೇಷ್ಠವಾದ ವಿಷಯಗಳ ಬಗ್ಗೆ, ಅದನ್ನು ನಾವು ಹೇಗೆ ಪಡಿಬಾರದು ಪಡಿಬೇಕೆನ್ನುವುದರ ಬಗ್ಗೆ ಮತ್ತೆ ಒಂದಿಷ್ಟು ಕೇಳ್ತಾನೆ. ಆಗ ಕೃಷ್ಣ ಬಹಳ ಚಂದವಾದ ಹಿಂದೆ ಬಂದಿದೆ ಕೆಲವು ಮಾತುಗಳು ಅನ್ನದಾನದ ಬಗ್ಗೆ ಹೇಳಿದ್ದೆ, ಈಗ ಮತ್ತೆ ಪುನಃ ಎತ್ತಿ ಹೇಳ್ತಾನೆ. ಅಂದ್ರೆ ಯಾರದ್ದೆಲ್ಲ ತಿನ್ನಬಾರದು ಎನ್ನುವುದರ ಬಗ್ಗೆಯೂ ಮಾತಾಡಿದ್ದೆ, ಯಾರಿಗೆ ಕೊಡಬಾರದು ಅಂತ ಹೇಳ್ತಾ ಈಗ ಮತ್ತಷ್ಟು ಬಿಡಿಸಿ ಹೇಳ್ತಾನೆ. ಸ್ವಲ್ಪ ಕಷ್ಟ ಆಗುತ್ತೆ ನಮಗೆ ಕೇಳಲಿಕ್ಕೆ, ಯಾರ ಅನ್ನ ತಿನ್ನಬೇಕು ಬೇಡ, ಇದು ಕೃಷ್ಣನ ಒಂದು ಪಟ್ಟಿ ಆ ಅಂಶದಲ್ಲಿ. ಅನ್ನಮೇವ ಪ್ರಶಂಸಂತಿ ದೇವಾ ಬ್ರಹ್ಮ ಪ್ರಧಾನಕ, ಬ್ರಹ್ಮಾದಿ ದೇವತೆಗಳೆಲ್ಲ ಅನ್ನವೇ ಪ್ರಧಾನ ಅಂತ ಹೇಳುತ್ತಾರೆ. ಬ್ರಹ್ಮ ಪುರಸ್ಸರ, ಬ್ರಹ್ಮದೇವರಾಗಲಿ ರುದ್ರ ಆಗಲಿ ಇಂದ್ರ ಆಗಲಿ ಎಲ್ಲ ಅನ್ನವನ್ನು ಹೊಗಳುತ್ತಾರೆ. ಪ್ರಾಣಾಪಾನೋ ವ್ರೀಹಿಯವೋ ಹೇಳಿಕೊಂಡು ಭತ್ತಕ್ಕೆ ಗೋಧಿಗೆ ಬಹಳಷ್ಟು ದೊಡ್ಡ ಸ್ಥಾನಮಾನ ಇದೆ. ಹಾಗಾಗಿ ಊಟಕ್ಕೆ ವಸ್ತುವದು ದೊಡ್ಡ ಸಂಗತಿ ಅದುವೇ, ಅದನ್ನು ಅವರೆಲ್ಲರೂ ಮೆರೆಸ್ತಾರೆ. ಅನ್ನೇನು ಸದೃಶಂ ದಾನಂ ನಭೂತಂ ನ ಭವಿಷ್ಯತಿ, ಅನ್ನದಾನಕ್ಕಿಂತ ಇನ್ನು ದಾನ ಇಲ್ಲ, ಅದಕ್ಕಿಂತ ಶ್ರೇಷ್ಠವಾದದ್ದು ಮಿಗಿಲಾದದ್ದು ಇಲ್ಲ, ಈಗಲೂ ಇಲ್ಲ ಮುಂದೆ ಬರೋದಿಲ್ಲ. ಅನ್ನ ಮನುಷ್ಯನಿಗೆ ಅನ್ನದಿಂದ ಬಹಳಷ್ಟು ಅವನಿಗೆ, ಯಾಕೆಂದ್ರೆ ಕ್ಷುದಪಾಯ ತುಷ್ಟಿ ಪುಷ್ಟಿ ಕ್ಷುದಪಾಯ ಅನುಘಾಸಂ ಅಂತ, ಒಂದು ತುತ್ತು ಹಸಿವು ಹಸಿವಿನಲ್ಲಿ ಬಂದವರಿಗೆ ಊಟ ಹಾಕಿದರೆ ಅವರಿಗೆ ಒಂದೊಂದು ತುತ್ತು ತಿನ್ನುವಾಗಲೂ ಖುಷಿ ಆಗುತ್ತೆ, ದೇಹದಲ್ಲಿ ಪುಷ್ಟಿ ಬರ್ತದೆ, ಮನಸ್ಸಿನಲ್ಲಿ ತೋಷ ಸಂತೋಷ ಆಗತ್ತೆ, ಹಸಿವು ನೀಗುತ್ತೆ, ಏಕೆ ಪ್ರಕಾರವಾಗಿ ಬಹಳ ಆರಾಮ ಅಂದ್ರೆ ದೊಡ್ಡ ಸಿಕ್ಕಿದ್ರಿಂದ ಅವನಿಗೆ ಬಾರಿ ದೊಡ್ಡ ಲಾಭ, ಪ್ರಾಣವೇ ಬಂದಾಗಲ್ವ. ಅನ್ನ ಊರ್ಜಸ್ಕರಂ ಲೋಕೆ ಅನ್ನಾತ್ ಪ್ರಾಣ ಪ್ರತಿಷ್ಠಿತ ಅಂತ ಕೃಷ್ಣನ ಹೇಳ್ತಾನೆ. ಬಲ ಕೊಡುತ್ತದೆ ಊಟ ಎನ್ನುವುದು, ಅದರಿಂದಾಗಿ ಅವನು ಮುಂದೆ ಬದುಕ್ತಾನೆ. ಹೀಗಾಗಿ ಅನ್ನದಾನ ಶ್ರೇಷ್ಠ. ಆದರೆ ಯಾರ ಅನ್ನ ಎಲ್ಲ ತಿನ್ಬಹುದು, ವರ್ಜ್ಯ ಅನ್ನಗಳ ಬಗ್ಗೆ ಪಟ್ಟಿ ಕೊಡ್ತಾನೆ, ಬಹಳ ಕಷ್ಟ ಇತ್ತು. ಇಂಥವರ ಅನ್ನ ತಿನ್ಬೇಡಿ ಹೇಳ್ತಾನೆ ಕೃಷ್ಣ, ಯಾರದ್ದೆಲ್ಲ ಪಟ್ಟಿ ಮಾಡ್ತಾ ನೀವೇ ಹೋಗಿ ಹೇಳ್ತಾ ಬರ್ತಾನೆ ಅವನು. ದೀಕ್ಷಿತಸ್ಯ ಅಂತಾನೆ, ದೀಕ್ಷೆ ಪಡೆದಿದ್ದಾನೆ ಒಬ್ಬ, ದೀಕ್ಷೆಯಲ್ಲಿದ್ದಾನೆ, ಅದು ಯಜ್ಞ ದೀಕ್ಷೆ ಆಗ್ಬೋದು ಇನ್ನೇನೋ ದೀಕ್ಷೆಗಳಿರ್ಬೋದು, ಅವನ ಊಟ ಮಾಡುವುದು ಸರಿಯಲ್ಲ, ಅನ್ನ ಸ್ವೀಕಾರ ಇಲ್ಲ. ಕದರಿಯಸ್ಯ ಜಿಪುಣ ಹಾಕ್ಲಿಕ್ಕೆ ಕಷ್ಟಪಡ್ತಾನೆ, ತೆಗೆಯುವಾಗಲೇ ಪಾತ್ರೆಯಿಂದ ಸೌಟನ್ನು ಅಡ್ಡದಲ್ಲಿ ತೆಗಿತಾನೆ, ಬೀಳಿಸುವಾಗ ಇನ್ನೂ ಕಮ್ಮಿ ಬೀಳುವಾಗೆ ಮಾಡ್ತಾನೆ. ಸಾಕಲ್ಲ ಸಾಕಲ್ಲ ಕೇಳ್ತಾನೆ, ಬೇಕಾ ಬೇಕಾ ಕೇಳೋದಿಲ್ಲ, ಕೇಳೋ ರೀತಿ ಉಂಟು. ಯಾರಿಗಾದ್ರೂ ಏನೋ ಬೇಕಾ ಕೇಳಿದ್ರೆ ಅವ್ರು ಬೇಕು ಹೇಳ್ತಾರೆ, ನೀವು ಬೇಡಲ್ಲ ಸಾಕಲ್ಲ ಕೇಳಿದ್ರೆ ಅವ್ರು ಬೇಡ ಸಾಕು ಅಂತ ಹೇಳ್ತಾರೆ. ಹೊರಡುವಾಗ್ಲಿ ಇನ್ನು ಯಾರಿಗಂತೆ ಹೊಟ್ಟೆ ಬಾಕನಿಗೆ ಅಂತ ಹೇಳಿಕೊಂಡೆ ತಟ್ಟೆ ತಂದ್ರೆ ಯಾರು ಮೋರೆ ಮೇಲೆ ಮಾಡೋದೇ ಇಲ್ಲ, ಕೇಳುದೇ ಇಲ್ಲ. ಆದ್ರಿಂದ ಹಾಕೊಳ್ಬೇಕು, ದಾಕ್ಷಿಣ್ಯ ಮಾಡ್ಲಿಕ್ಕಿಲ್ಲ, ಉಪಯೋಗಿಸಿಕೊಳ್ಳಿ ಅಂತೇಳಿ ವಿನಯಪೂರ್ವಕವಾಗಿ ಅವರಲ್ಲಿ ಕೇಳಿಕೊಂಡ್ರೆ ಒಂದ್ ನಾಲ್ಕು ತೊತ್ತು ಹೆಚ್ಚಾದ್ರೂ ತಿನ್ಲಿಕ್ಕೆ ಇಷ್ಟಪಟ್ಟ. ಆದ್ರಿಂದ ಈ ಜಿಪುಣ್ಣನ ಊಟ ಮಾಡ್ಲಿಕ್ಕೆ ಹೋಗ್ಬೇಡಿ. ಮತ್ತೆ ಕ್ರುದ್ಧಸ್ಯ ಕೋಪಗೊಂಡವನು ಬೈದುಕೊಂಡ ಆಗ್ತಾನೆ, ತಿನ್ಲಿಕ್ಕೆ ಒಂದ್ ಸಾತ್ತಿದ್ದೀರಿ ಕುಮ್ಮನೆ, ಹಾಕಿ ತಿನ್ಬೇಕು ನಿಮಗೆ, ಸರಿ ಆಗ್ಲಿಲ್ಲ, ಬೆಲ್ಲ ಹಾಕುವುದಿಲ್ಲ, ತೆಂಗಿನಕಾಯಿ ಹಾಕುವುದಿಲ್ಲ, ಕಾಯಿ ಆಗ್ಲಿಲ್ಲ, ಉಪ್ಪು ಆಗ್ಲಿಲ್ಲ, ಉಪ್ಪಳಿಕಾಯಿ ಹಾಕಿ ಮತ್ತೊಂದು ಹಾಕಿ ಹೇಳಿಕೊಂಡು ಬೈದುಕೊಂಡು ಯಾರು ತಿಂತಾರಲ್ಲ ಹೇಸಿಗೆಯವರು ಕೋಪಿಷ್ಟರು, ಅವರದ್ದೆಲ್ಲ ಬೈದು ಅವರ ಹತ್ರ ಎಲ್ಲ ತಿನ್ಲಿಕ್ಕೆ ಹೋಗ್ಬೇಡಿ ಅಂತ. ನಿಗೃತಸ್ಯ ಮೋಸಗಾರ ಅನ್ಯಾಯ ಮಾಡುವ ಟಕ್ಕ ಕೈ ಹಿಡಿಸುವವೆಲ್ಲ ಇಂಥವರನ್ನೆಲ್ಲ ವಂಚನೆಯವರದ್ದೆಲ್ಲ ಊಟ ಬೇಡ ಅಂತ. ಪಾಕಭೇದಕರಸ್ಯ ಚ ಅಡುಗೆ ಬೇರೆ ಮಾಡ್ತಾರಲ್ಲ, ಕೊಡುವವರಿಗೆ ಬೇರೆ ತಿನ್ನುವವರಿಗೆ ಬೇರೆ ಅಂತ, ತಮಗೆ ಬೇರೆ ಬಂದವರಿಗೆ ಬೇರೆ ಅಂತ, ಇಂಥವ್ರು ಊಟ ಮಾಡಬಾರ್ದಂತೆ. ಅದೇ ತುಂಬಾ ಬಗೆಯಿಂದ ಮಾಡ್ತಾರೆ, ಕೆಲವೊಮ್ಮೆ ಕೆಲವು ಐಟಮ್ಸ್ ತೋರಿಸದೆ ಊಟದಲ್ಲಿಟ್ಟುಕೊಳ್ಳುತ್ತಾರೆ, ಇನ್ನು ಕೆಲವಕ್ಕೆ ನೀರು ಸೇರಿಸಿ ಅದನ್ನು ದೊಡ್ಡದು ಮಾಡಿ ಹಾಕಿಬಿಡ್ತಾರೆ, ಮತ್ತೊಮ್ಮೆ ಕೆಲವೊಮ್ಮೆ ಎರಡು ಒಟ್ಟು ಮಾಡಿ ಮಿಕ್ಸ್ ಮಾಡಿ ಊಟ ಹಾಕಿಬಿಡ್ತಾರೆ. ಗಮ್ಮತ್ತೆಲ್ಲ ಹೀಗಿರ್ತದೆ ನೋಡಿ, ಅನ್ಯಾಯಗಳು. ಮತ್ತೆ ಕೆಲವೊಮ್ಮೆ ತುಂಡು ಮಾಡಿ ಹಾಕ್ತಾರೆ, ದೊಡ್ಡ ವಸ್ತುಗಳಿದ್ರೆ ತುಂಡು ಮಾಡಿ ಹಾಕ್ತಾರೆ. ಹೀಗೆ ಹೀಗೆಲ್ಲ ಮಾಡುವುದರಲ್ಲಿ ಊಟ ಮಾಡಬಾರ್ದಂತೆ, ಇದು ತಿರಸ್ಕಾರ ಅವರಿಗೆ. ಇನ್ನು ಚಿಕಿತ್ಸಕಸ್ಯ ದೂತಸ್ಯ, ಇನ್ನು ಚಿಕಿತ್ಸೆ ಮಾಡುವ ವೈದ್ಯ, ವೈದ್ಯ ಅಂದರೆ
ಡಾಕ್ಟರ್ ಅವರದ್ದು ಊಟ ಮಾಡಿ ಯಾರ್ಯಾರದ್ದು ಏನೋ ದುಡ್ಡು ಬಂದಿರ್ತದೆ ಕೊಟ್ಟಿರ್ತಾರೆ, ಕಷ್ಟದಲ್ಲಿ ಬೇಡ ಹೇಳಿದ್ರು ಕೊಟ್ಟು ಹೋಗ್ತಾರೆ ಕೆಲವೊಮ್ಮೆ, ಆದ್ರೆ ಪೇಷಂಟ್ ಹೋದ ನಂತರ ಮತ್ತೆ ಸತ್ತಿರ್ತಾನೆ, ಹೀಗಾಗಿ ಅವರದ್ದೆಲ್ಲ ಬೇಡ ಅಂತಾನೆ ಊಟ. ಹಾಗೆ ಅಂಬಾಸಿಡರ್ಸ್ ದೂತ ರಾಯಭಾರಿ ಅವರದ್ದು ದುಡ್ಡೆಲ್ಲ ಕೆಲವೊಮ್ಮೆ ಲಂಚದ್ದು ಇರಬಹುದು ರಾಯಭಾರಿ, ಆದ್ರಿಂದ ಅವರದ್ದು ಊಟ ಮಾಡಿ ದೂತ ಅವ ಸ್ವಯಂ ಇನ್ನೇನು ಮಾಡಿಯ ಅವನು ಹೆಚ್ಚು ಕಮ್ಮಿ ಮತ್ತೆ, ಆದ್ರಿಂದ ಅವನು ಊಟ ಮಾಡಬೇಡಿ ಅಂತಾನೆ. ಮತ್ತೆ ತಥಾಚು ಉಚ್ಚಿಷ್ಟ ಭೋಜನ, ಈ ಎಂಜಲ್ ಮಾಡಿ ತಿಂತಾರಲ್ಲ ಅವರದೆಲ್ಲ ಊಟ ಮಾಡಬಾರ್ದಂತೆ. ನಾನು ಅದಕ್ಕೆ ಹೇಳಿದ್ದು ಕೆಲವೊಮ್ಮೆ ಬ್ಯಾಗಲ್ಲಿ ಕುಡಿಯುವ ನೀರಿನ ಬಾಟ್ಲ್ ಇದ್ದು ಬಿಟ್ರೆ ಅವರು ಹಾಗೆ ಸಿಪ್ ಮಾಡಿ ಬಂದಿರ್ತಾರೆ, ಅದರಲ್ಲೇ ಮತ್ತೆ ಬ್ಯಾಗಲ್ಲಿ ಹಾಕಿ ಹಾಲು ಹಣ್ಣು ಎಲ್ಲ ತಂದಿರ್ತಾರೆ. ಅಂತವರದೆಲ್ಲ ಉಚ್ಚಿಷ್ಟ ಭೋಜನ, ಎಂಜಲು ಮಡೆ ಶೌಚ ಇದರ ಬಗ್ಗೆ ಎಚ್ಚರ ಇದ್ದು ಮಾಡುವಂತ ವ್ಯವಸ್ಥೆ ಇಲ್ಲದವರು ಅಥವಾ ಅದರ ಬಗ್ಗೆ ಅವರಿಗೆ ಬೇಡ ನೆಗ್ಲಿಗೆನ್ಸ್, ಇಂಥವರದ್ದು ಊಟ ಮಾಡಲಿಕ್ಕಿಲ್ಲ ಉಚ್ಚಿಷ್ಟ. ಎಂಜಲು ಊಟ ಮಾಡುವುದು ತಪ್ಪು ಅಂತಾನೆ ಕೃಷ್ಣ. ಉಗ್ರಾನ್ನ ಸುತಕಾನ್ನಂಚ ಶುದ್ರೋಚ್ಚೇಷಣ ನಿಯಮಶ, ಇನ್ನು ಸಂಸ್ಕಾರ ಹೀನರಿಗೆ ಬೆಳೆಸಿದ್ದಾನೆ, ಹಾಕಿಬಿಟ್ಟಿದ್ದಾನೆ, ಕೊಟ್ಟಿದ್ದಾನೆ, ಅದರದ್ದು ಉಳಿದದ್ದು ಇದೆ ಮಿಗಿತೆ ಬೇಡಪ್ಪ ಅಂತ. ನೋಡಿ ನಿನ್ನೆ ಉಳಿದದ್ದು ಅಂತಲ್ಲ, ಇವತ್ತೇ ಯಾರಿಗಾದ್ರೂ ಕೊಟ್ಟದ್ದು ಉಳಿದದ್ದು ಆಗುವುದಿಲ್ಲ, ಇವನ ಯೋಗ್ಯತೆಯಿಂದ ಕಡಿಮೆ ಇದ್ರೆ, ಸಂಸ್ಕಾರ ಇಲ್ಲದವರಿಗೆಲ್ಲ ಹಾಕಿಬಿಟ್ರೆ ಅದೆಲ್ಲ ಆಗ್ಲಿ ಆಗುವುದಿಲ್ಲ ಅಂತ. ಅದರಿಂದ ವೃತ್ಯಾತಿಥಿಗಳಲ್ಲಿ ಎಷ್ಟು ಸಂಸ್ಕಾರವನ್ನು ನಿರೀಕ್ಷೆ ಮಾಡ್ಲಿಕ್ಕುಂಟು ನೋಡಿ, ಒಬ್ಬ ಗೃಹಸ್ಥನಾದವರು ಅದರೊಟ್ಟಿಗೆ ಹೇಳ್ತಾರೆ ಉಗ್ರಾನ್ನ ಉಗ್ರಗಾಮಿ ಟೆರರಿಸ್ಟ್ ಲೋಕ ದೇಶ ಇವನ್ನೆಲ್ಲ ಹಾಳು ಮಾಡುವವ ಅಂತವನ ಊಟ ಮಾಡ್ಲಿಕ್ಕಿಲ್ಲ, ನಮಗೂ ಅಂತ ಉಗ್ರ ಚರಿತ್ರೆ ಒಳಗಿಂದ ಬಂದು ಬಿಟ್ರೆ ಇನ್ಫ್ಲುಯೆನ್ಸ್ ಆದರೆ. ಸೂತಕಾನ್ನಂಚ ಹೆತ್ತ 10 ದಿನ ಇಂದ ಬಾಧ್ಯೆಯಲ್ಲಿ ಉಳ್ಳವ ಅಥವಾ ಸತ್ತ ಮನೆಗೆ ಸಂಬಂಧಪಟ್ಟವ, ಹೀಗೆ ಸೂತಕ ಜಾತಕ ಇರುವಲ್ಲಿ ಮೈಲಿಗೆ ಇರುವಲ್ಲಿ ಅವರ ಊಟವನ್ನು ಮಾಡಬಾರದು. ಅವರು ಕೊಟ್ಟರು ತಿನ್ಲಿಕ್ಕಿಲ್ಲ ಅಂತವರಲ್ಲಿ ಊಟ ಇಲ್ಲ ಅಂತ. ಹಾಗೆ ದ್ವಿಷದನ್ನ ಹೋಗ್ತವ್ಯಂ, ಇದು ಹಿಂದೆ ಕೃಷ್ಣನ್ ಹೇಳಿದ್ದ ಬರವಾಗ್ಲಿ, ದುರ್ಯೋಧನಲ್ಲಿಗೆ ಊಟಕ್ಕೆ ಬಂದಾಗ ಹೇಳಿದ್ದೆ ಎಂತದಯ್ಯ ಊಟ ಮಾಡೋದು ಕೇಳಿದ್ದ, ವೈರಿಗಳ ಊಟ ಮಾಡಬಾರ್ದಲ್ಲ ಅಂತ, ಯಾಕೆ ಅವರೆಲ್ಲ ವಿಷ ಹಾಕಿದ್ರೆ ಅನ್ಯಾಯ ಮಾಡಿದ್ರು. ದುರ್ಯೋಧನ ಹೇಳ್ತಾರೆ ನಾನೆಂದ ವೈರಿಯ ಅಂತ, ನೀನು ವೈರಿ ಅಲ್ಲ ಯಾರಿಗೆ, ನೀನು ವೈರಿ ಹೌದು ಯಾರಿಗೆ, ನೀನು ಪಾಂಡವರಿಗೆ ವೈರಿ, ನಾನು ಪಾಂಡವರ ಕಡೆಯಿಂದ ಬಂದಿದ್ದೇನೆ, ನನಗೆ ಪಾಂಡವರು ಇಷ್ಟ, ಆದ್ರಿಂದ ನನ್ನ ವೈರಿ ಇರ್ಲಾರ್ಪ ನೀನು, ನನ್ನ ಜನ ಪಾಂಡವರಾದ್ರಿಂದ ನನ್ನ ಜನರ ವೈರಿ ನನಗೂ ವೈರಿ, ಆದ್ರೆ ನಿನ್ನ ಊಟ ಮಾಡುವುದಿಲ್ಲ, ನಾನು ಈಗ ಮಾಡುವುದಿಲ್ಲ, ನಾಳೆ ನೋಡುವ ಸಭೆ ಮುಗಿದಂದ್ರೆ ಏನಾಗತ್ತೆ ಅಂತ. ನೀನು ಹಾಗೆ ನಿನ್ನ ವೈರಿಗಳ ಪಡೆಗೆ ನೀನು ಊಟ ಹಾಕಬಾರದು, ನಾನು ಅಲ್ಲಿಂದ ಬಂದವ ಅಂಬಾಸಿಡರ್ ಆಗಿ, ದ್ವಿಷದನ್ನ ಭೋಗ್ತವೆ ದ್ವಿಷಂತನ ಇವ ಪೂಜೆ ಇತ್ತು, ಪಾಂಡವಾನ್ ದ್ವಿಷದೇ ರಾಜನ್ ನಮ್ಮ ಪ್ರಾಣ ಈ ಪಾಂಡವ, ಮತ್ತೆ ಊಟ ಮಾಡ್ಲಿಕ್ಕೆ ಏನು ಬೇಕು, ಹಸಿವು ಬೇಕು, ನನಗೆ ಹಸಿವು ಇಲ್ಲ ಅಂದ ಗಮತ್ ಕೃಷ್ಣ, ನನಗೆ ಹಸಿವು ಇಲ್ಲ ಊಟ ಮಾಡ್ಲಿಕ್ಕೆ ಕಾರಣವೂ ಇಲ್ಲ, ನೀನು ಅನ್ಯಾಯಕಾರನಿದ್ದಿ ನಾನು ಊಟ ಮಾಡೋದಿಲ್ಲ ನಿನ್ನಲ್ಲಿ, ನನಗೆ ಕ್ಷತ್ರುಯಗಸ್ಯ ಹೋಗ್ತವೆ ಅಂದ, ನನಗೆ ವಿದುರನೊಬ್ಬರದ್ದು ಚಂದ ಕಾಣ್ತದೆ ಊಟ, ಯಾಕೆಂದ್ರೆ ಅವನು ಯಾರನ್ನು ದ್ವೇಷ ಮಾಡುವುದಿಲ್ಲ, ಸತ್ಯವನ್ನು ಒಪ್ಪಿಕೊಳ್ಳುತ್ತಾನೆ, ಧರ್ಮವನ್ನು ಹೇಳಿಬಿಡುತ್ತಾನೆ, ನನಗೆ ವಿದುರನ ಮನೆಯ ಊಟ ಬೇಕು ಅಂತ ಹೇಳಿಬಿಟ್ಟ, ವಿದುರಲ್ಲದ ಯಾರೇ ಮಾಡಲಿಲ್ಲ, ಗಮ್ಮತ್ತಿನಲ್ಲಿ ಕೃಷ್ಣ ಬರ್ತಾನೆ ಹೇಳಿ ತಯಾರು ಮಾಡಿಸಿ ಅವನೊಟ್ಟು ಎಲ್ಲಾ ಚಿಂತಕರು ಜ್ಞಾನಿಗಳು ಬ್ರಾಹ್ಮಣರು ಬಂದಿಟ್ಟಿದ್ದಾರೆ, ಅವರಿಗೂ ಎಲ್ಲ ಊಟ ಆಗಿ ವಿದುರ ಕೃಷ್ಣನ ಊಟ ಮಾಡಿ ರಾತ್ರಿ ಪೂರ, ಕೆಲವರಿಗೆಲ್ಲ ಕೃಷ್ಣ ಹಾಲು ಕೊಡದ್ದು ಮಾತ್ರ ಗೊತ್ತು, ವಿದುರನ ಮನೆಯಲ್ಲಿ ವಿದುರ ಮನೆಯಲ್ಲಿ ಊಟ ಮಾಡಿದ್ದಾನೆ ಹಾಲು ಕೊಡ್ತಿದ್ದಾನೆ, ಮನೆಗೆ ಅವನ ಮನೆಯಲ್ಲಿ ಸುಮಾರು ಜನ ಊಟ ಮಾಡಿದ್ದಾರೆ ಕೃಷ್ಣ ಊಟ ಮಾಡುವ ಮುಂಚೆ, ಕೃಷ್ಣ ಹೇಳ್ತಾರೆ ಇವರೆಲ್ಲ ಬಂದಿದ್ದಾರೆ ಊಟ ಹಾಕುವಂತ, ಅವರಿಗೆಲ್ಲ ಊಟ ಹಾಕಿ ವಿದುರ ಏನ್ ಸಮಾರಾಧನೆ, ಕೃಷ್ಣ ಸಮಾರಾಧನೆ ನೋಡಿ, ನಾವಿವತ್ತು ಕೃಷ್ಣನನ್ನು ಬಿಟ್ಟೆ ಊಟ ಹಾಕ್ತೇವೆ ಎಲ್ಲರಿಗೆ, ಏ ಗಮ್ಮದೊಡ್ಡಿ ಇವತ್ತು ನಾವು ಹಾಕುವುದು ನಿಲ್ಲಿಸುವುದಿಲ್ಲ, ನಮ್ದೆಲ್ಲ ಗೌಜೇ ಗೌಜಿ ಯದ್ವಾ ತತ್ವ, ಎಲ್ಲಿಯೋ ಪ್ರಿಪರೇಷನ್ ಹೇಗೋ ಮಾಡುವುದು, ಯಾರಿಗೋ ತುಂಬಿಸುದು, ಏನೋ ತುಂಬಿಸು, ತೀರಾ ಹೋಟೆಲ್ ಸಂಸ್ಕೃತಿ, ಒಂದು ಅನ್ನದಾನದಲ್ಲಿ 1% ಪುಣ್ಯ ಇಲ್ಲ ಪಾವಿತ್ರ ಇಲ್ಲ ಕೃಷ್ಣಾರ್ಪಣ ಬುದ್ಧಿ ಅಂತ ಇಲ್ಲವೇ ಅಲ್ಲಿ. ಹಾಗಾಗಿ ಇಲ್ಲಿ ಕೃಷ್ಣ ಬಹಳ ಚೆನ್ನಾಗಿ ಹೇಳುತ್ತಾನೆ, ಹಾ ಶುದ್ಧವಾದ ಊಟದ ಬಗ್ಗೆ ಹೇಳುವಾಗಲೂ ಎಷ್ಟೋ ಜನರ ಮನೆಯ ಊಟವನ್ನು ನಿಷೇಧಿಸ್ತಾನೆ. ಪತಿತಾನ್ನಂಚ ಯಶ್ರುತಂ ಅಂತಾನೆ, ಪ್ರಮಾಣ ಪ್ರಕಾರವಾಗಿ ಶಾಸ್ತ್ರೀಯವಾಗಿ ಯಾರನ್ನು ನಾವು ಪತಿತರಂತೇವೆ, ಧರ್ಮದಿಂದ ದೂರ ಹೋದವರಂತೇವೆ, ಎಷ್ಟೋ ಹೊತ್ತಿನ ಜಪ ತಪ ಅನುಷ್ಠಾನಗಳನ್ನು ಬಿಟ್ಟವರು ಅವರನ್ನು ದೂರ ಇಟ್ಟಿದ್ದೇವೆ, ಅಂತವರು ಊಟವನ್ನು ಮಾಡಬಾರದು ಹೇಳ್ತಾನೆ. ಅದೇ ರೀತಿಯಾಗಿ ತಥಾಚ ಪಿಶುನಸ್ಯಾನ್ನ
ಚಾಡಿಕೋರ, ಹೇ ಅವನು ಒಳ್ಳೆದಿಲ್ಲ ಚಾರಿತ್ರೆ, ಅವನು ಊಟ ಬೇಡ ಅಂತ ಅದನ್ನು ಉಲ್ಲೇಖ ಮಾಡ್ತಾನೆ. ಯಜ್ಞ ವಿಕ್ರಯಣಸ್ತತ, ಪೂಜೆ ಪುರಸ್ಕಾರಗಳನ್ನೆಲ್ಲ ದುಡ್ಡು ತಗೊಂಡು ಮಾಡಿಕೊಡುವವನಿದ್ದಾನಲ್ಲ, ಮಾರಾಟಗಾರ, ಧರ್ಮಾಚರಣೆಯ ಮಾರಾಟದವ, ಅವನು ಸರಿ ಇಲ್ಲ, ಅವನು ಊಟ ಬೇಡ. ಶೈಲೂಷಂ ತದ್ವಾಯ ಅನ್ನ, ಅದೇ ರೀತಿಯಾಗಿ ಈ ಮಾರ್ಕ್ ಮಾಡಲ್ಪಟ್ಟವನು ಅಂದ್ರೆ ಹಾಳು ಮಾಡಿದವ, ಅನ್ಯಾಯ ಮಾಡಿದವ, ಅವನಿಗೆ ಹಿಂದಿನ ಕಾಲದಲ್ಲಿ ಮಾರ್ಕ್ ಮಾಡ್ತಿದ್ರು. ಮಾರ್ಕ್ ಹೇಗೆ ಮಾಡ್ತಾರೆ ಅಂದ್ರೆ ಅವನ ತಲೆಯಲ್ಲಿಯ ಅಥವಾ ಬೆನ್ನಲ್ಲಿಯ ಮೈಯಲ್ಲಿಯ ಕೈಯಲ್ಲಿ ಎಲ್ಲ ನಾಯಿ ಹಣೆಯಲ್ಲಿ ಎಲ್ಲ ನಾಯಿ ಕಾಲಿನ ಗುರುತು ಇವೆಲ್ಲ ಮಾಡ್ತಾರೆ ಕಳ್ಳನಿಗೆ ಎಲ್ಲ ಗೊತ್ತಾಗಲಿಕ್ಕೆ ಊರಿನವರಿಗೆ. ಗುರುತು ಅಂದ್ರೆ ಕೆತ್ತಿ ಮಾಡಿ ಅಥವಾ ಬಿಸಿ ಮಾಡಿ ಎಲ್ಲ ಮಾಡುವ ಕ್ರಮಗಳು. ಅಂತವನ ಊಟ ಬೇಡ ಅಂತ, ಅವನು ಸಮಾಜ ಪರಿತ್ಯಕ್ತವ, ಅನ್ಯಾಯಗಾರ, ಪ್ರಾಯಶ್ಚಿತ್ತ ಆದ್ರೂ ಪ್ರಯೋಜನ ಇಲ್ಲ ಅವನು. ತಂತುವಾಯ ಅನ್ನ, ತಂತುವಾಯ ಅಂದ್ರೆ ಇವ ಹೊಲಿಗೆಯವ ಟೈಲರ್, ಅವನ ಊಟ ಬೇಡ ಅಂತೆ ನೋಡಿ. ಯಾಕೆಂದ್ರೆ ಅವನು ಯಾರ್ಯಾರೋ ಬಂದ ಬಟ್ಟೆ ಬರೆಗಳನ್ನೆಲ್ಲ ಮುಡ್ತಾನೆ, ಹೊಲಿತಾನೆ, ಹಿಡಿತಾನೆ. ಹಾಗಾಗಿ ಅವನ ಮೈ ತುಂಬಾ ಚೆನ್ನಾಗಿರುವುದಿಲ್ಲ ಹೇಳಿಕೊಂಡು ಅವನನ್ನು ಮಾತಾಡಿಬಿಟ್ರು, ದೂರ ಹಾಕಿಬಿಟ್ರು. ಇನ್ನು ಕೃತಜ್ಞಸ್ಯ ಅನ್ನಮೇ ವಚ, ಉಪಕಾರದ ಪ್ರಜ್ಞಾನಾಗಿ ಹೇಳಿದೆ, ಕೃತಜ್ಞೆ ನಾತ್ಯ ನಿಷ್ಕೃತಿಯಿಂದ ಉಪಕಾರ ಮಾಡಿದವರಿಗೆ ವಿರೋಧ ಮಾಡುವವ, ಪ್ರತ್ಯುಪಕಾರ ಮಾಡಬೇಕು ಅಂತಲ್ಲ ಧನ್ಯತೆಯನ್ನು ಒಪ್ಪಿಕೊಳ್ಳದವ, ಇಂತಹ ವ್ಯಕ್ತಿಗಳ ಊಟ ಮಾಡಬಾರದು ಅಂತ ಹೇಳಿಬಿಟ್ರು. ಇನ್ನು ಅಂಬಷ್ಟ ನಿಷಾದಾನಾಂಚ, ನಿಷಾದಾನಾಂಚ, ಅಂಬಷ್ಟ ಅಂದ್ರೆ ವಾಸ್ತವವಾಗಿ ವೇಶ್ಯೇ ಮಗ ಅಂತ ಅರ್ಥ. ಅದರಲ್ಲಿ ಉನ್ನತ ವ್ಯಕ್ತಿಯಿಂದ ಬ್ರಾಹ್ಮಣನಿಂದ ಅವನು ಊಟ ಆಗುವುದಿಲ್ಲ ಅಂತ. ಹಾಗೆಂದ್ರೆ ಅವಳು ಸಂಪಾದನೆ ಚೆನ್ನಾಗಿದ್ದ ಇಲ್ಲದೆ ಆದ್ರಿಂದ ಅದರ ಮೂಲ ಆಗುವುದರಿಂದ ಬೇಡ ಅಂತ ಹೇಳಿಬಿಟ್ರು. ಅದರಂತೆ ಬೇಡೆಯವರು, ಬೇಟೆಗಾರರು, ಬೇಟೆಗಾರರು ಹೇಗೆ ಅವರು ಅವರ ನಾಯಿ ಎಲ್ಲ ಕಚ್ಚಿ ತಂದಿರ್ತಾರೆ, ಅದಕ್ಕೆಲ್ಲ ಹಿಡಿದೇವಾಗ ನಾಯಿ ಕಚ್ಚಿದ್ದು ಮಡಿಯಿಂದಲೂ ಉಂಟು ಮತ್ತೆ ಬೇಟೆಗಾರರಿಗೆಲ್ಲ, ಬೇಟೆ ನಾಯಿ ಕಚ್ಚಿದ್ದು ಅಂತ ಉಳಿದ ಭಾಗವನ್ನು ಬಿಡಬಹುದು ಅಂತ. ಆದ್ರಿಂದ ಹೇಳ್ತಾರೆ ಅದೆಲ್ಲ ಬೇಟೆ, ಅದು ಹಿಂಸೆಯಲ್ಲಿ ಬಂದ ಅನ್ನ, ಅದಾಗುವುದಿಲ್ಲ ಅಂತಾನೆ. ರಂಗಾವತರಕಸ್ಯಚ, ಮತ್ತೆ ಈ ಹಾಡು ಹೇಳಿ ದುಡ್ಡು ಮಾಡುವವರು ಮೇಕಪ್ ಮಾಡಿಕೊಂಡು, ಮೇಕಪ್ ಅಂದ್ರೆ ವೇಷ ಹಾಕಿ ಕುಣಿತದಿಂದ ಇತ್ಯಾದಿಗಳಿಂದ ರಂಗ ಕಲೆಯವರು, ಅಂತ ರಂಗಕುಶಲಿಗಳು, ರಂಗಕರ್ಮಿಗಳು, ಇವರದ್ದು ಬೇಡ ಅಂತಾನೆ. ನಾಟಕದಿಂದ ಜನರನ್ನು ಮನೋರಂಜನೆಗೊಳಿಸಿ ದುಡ್ಡು ಮಾಡುವವರದ್ದು ಬೇಡ ದುಡ್ಡು ಅಂತಾನೆ. ಯಾಕೆಂದ್ರೆ ಅವರು ಬದುಕಿನಲ್ಲಿಯೂ ಅವರು ನಾಟಕವನ್ನೇ ಮಾಡಬಹುದು, ಗೊತ್ತಿರೋ ನಮ್ಗೆ ಗೊತ್ತಾಗುದಿಲ್ಲ ಹೇಗೆ ಉಂಟು ಅಂತ. ನಾಟಕ ಮಾಡ್ಲಿಕ್ಕೆ ಹೋದವರಿಗೆ ಬದುಕಿನಲ್ಲಿ ಒಂದು ನಾಟಕ ಆಗಿಬಿಟ್ರೆ ಅವರದ್ದು ವೇಷ ಯಾವುದು, ಕಳಚಿದ್ದು ಯಾವುದು ಗೊತ್ತಾಗುದಿಲ್ಲ. ಕೆಲವೊಮ್ಮೆ ಕೆಲವೊಮ್ಮೆ ನಾಟಕದಲ್ಲಿ ಖಳನಾಯಕ ಮಾಡಿರ್ತಾನೆ, ಬದುಕಿನಲ್ಲಿ ಬಹಳ ಒಳ್ಳೆಯವನಿರ್ತಾನೆ. ಕೆಲವೊಮ್ಮೆ ಬದುಕಿ ಇದರಲ್ಲಿ ರಂಗಮಂಚದಲ್ಲಿ ಅವನು ಭಾರಿ ಉದಾತ್ತ ಧೀರ ಲಲಿತ ನಾಯಕ, ರಾಮನ ಪಾತ್ರ ಏನು, ಕೃಷ್ಣನ ಪಾತ್ರ ಏನು. ಒಳಗೆ ಹೋದಾಗ ಚೌಕಿಯಲ್ಲಿ ಅವನು ಮಾಡತಕ್ಕಂಥ ದುರಭ್ಯಾಸಗಳಿಲ್ಲ, ಕೈಯಲ್ಲಿ ಯಾವ ಯಾವುದನ್ನೆಲ್ಲ ಹಿಡಿದುಕೊಂಡಿರ್ತಾನೆ, ಎಲ್ಲಿಗೆಲ್ಲ ಅದನ್ನು ಉಪಯೋಗಿಸಿಕೊಳ್ಳುತ್ತಾನೆ. ನಾನು ಹೇಳಬಾರದು ಅದನ್ನೆಲ್ಲ, ನಿಮ್ಗೆ ಗೊತ್ತಿದೆ. ಹೀಗಾಗಿ ಯಾವುದನ್ನು ಜನ ವೇಷ ಹಾಕಿದಾಗ ಪರದೆಯಲ್ಲಿ ನೋಡಿ, ನೆಲದಲ್ಲಿ ಕೂತು ಊದುಬತ್ತಿ ಹಚ್ಚಿ ಕೆನ್ನೆ ತಟ್ಟಿಕೊಂಡು ಉಪವಾಸ ಇದ್ದುಕೊಂಡು ವೀಕ್ಷಣೆ ಮಾಡಿ ಧನ್ಯರಾದರು, ಆ ಅಸಾಮಿ ಒಳಗೋದಾಗ ಅವನದ್ದು ಗಲೀಜು ಪಾತ್ರ ನೋಡಿ ಜನರಿಗೆ ಪೂರ ಭ್ರಮ ನಿರತನಾಗಿದೆ. ಕೇಳ್ತಾರೆ, ಹೇಳುವಾಗ ಕಾಡ ಬೆಳದಿಂಗುಳ ಅಂತಾರೆ, ಒಳಗೋದಾಗ ಕತ್ತಲು ಕೋಣೆಯಲ್ಲಿ ಮಲಗ್ತಾರೆ. ಇಂಥ ಕಥೆಗಳು ಇರುತ್ತವೆ. ಹಾಗಾಗಿ ಇಂಥವರನ್ನೆಲ್ಲ ಬಿಡುವಂತ, ಅವರು ನಾಟಕ ಮಾಡಿ ಮಾಡಿ ಜೀವನದಲ್ಲೇ ನಾಟಕವನ್ನು ಮಾಡಿಬಿಡ್ತಾರೆ ಮನೆಗೆ, ಅದು ಅಭ್ಯಾಸ ಆಗಿರ್ತದೆ. ಇನ್ನೇಳ್ತಾರೆ, ಸುವರ್ಣಕರ್ತು ವೈದ್ಯಸ್ಯ, ಇನ್ನು ವಿಷವೈದ್ಯ ಇದ್ದಾನೆ, ವಿದ್ಯೆ ಅಂದ್ರೆ ವಿಷವಿದ್ಯೆಗೆ ವಿಷವೈದ್ಯ, ಅವನದ್ದು ಊಟ ಆಗುವುದಿಲ್ಲ. ಅವನಿಲ್ಲಿ ಅದ್ರ ವಿಷ ಸಂಕ್ರಮಣ ಆಗಿಬಿಟ್ರೆ ಅವನಿಗೆ ಕರಗ್ತದೆ ಅದು ಸ್ಲೋ ಪಾಯಸನ್ ಅಲ್ಲಿ. ನಮಗೆ ಎಲ್ಲಿಯಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನೋ ಹೆದರಿಕೆ ಉಂಟು. ಇನ್ನು ಯಾವ ಯಾವುದಕ್ಕೆ ಏನೇನೆಲ್ಲ ಉತ್ತರ ಕೊಡ್ತಾನೆ ಕೃಷ್ಣ, ಇರ್ಲಿ, ಈಗ ಅವನು ಹೇಳುವುದನ್ನು ಕೇಳುವ. ಜೊತೆಯಲ್ಲಿ ಸುವರ್ಣಕರ್ತು ಅಂದ, ಚಿನ್ನ ಮಾಡುವವನದ್ದು ಬೇಡ. ಅವನು ಅಕ್ಕಸಾಲಿಗನಿಗೂ ಒಂದು ಕತೆ ಉಂಟು. ಯಾಕೆಂದ್ರೆ ಅವನು ಲಾಭ ಇಲ್ಲದೇನು ಕೆಲಸ ಮಾಡದೆ ತನ್ನ ಅಮ್ಮನ ಬಂಗಾರವನ್ನು ಬೇಕಾದ್ರೆ ಕರಗಿಲಿಸ್ಲಿಕ್ಕೆ ಇಷ್ಟಪಡ, ಯಾಕೆ ಅವನು ಬದುಕುವುದು ಆದ್ರಿಂದ ಬೇಡಪ್ಪ ಅಂತಾನೆ. ಅಂತವರ ಕತೆ ಬೇಡ, ಸ್ವಲ್ಪ ಲೋಭಿ ಅಂತವನು ಅಂತ ಅರ್ಥ ಅಂತ ಹೇಳಿಕೊಂಡು ಅವರದ್ದು ಊಟ ಆಗದು ಅಂತಾನೆ. ಇನ್ನು ಶಸ್ತ್ರ ವಿಕ್ರಯಣಸ್ತದ, ಕತ್ತಿ ಗುರಾಣಿ ಇದೆಲ್ಲ ಮಾರುವವನ ಮನೆಯ ಊಟ ಬೇಡ ಅಂತಾನೆ. ಯಾಕೆ ಎಲ್ಲಿಯಾದ್ರೂ ಬಂದಾಗ ಅವನು ಕೋಪ ಬಂದಾದ್ರೆ ಒಂದು ಹೊಡೆದ್ರು ಕಷ್ಟವೇ, ಅದು ಸರಿ ಹಾಗೂ ಇರಬಹುದು ಅಂತ. ಆಯುಧಗಳನ್ನು ಮಾರಾಟ ಮಾಡಿ ಬದುಕುವವನಲ್ಲಿ, ಯಾಕೆಂದ್ರೆ ಆಯುಧಗಳು ಇರುವುದು ಯಾಕೆ, ಇನ್ನೊಬ್ಬರನ್ನು ಬಡೀಲಿಕ್ಕೆ. ಆದ್ರಿಂದ ಅವನು ಒಂದು ರೀತಿಯಿಂದ ಕೊಲೆಗಾರರಿಗೆ ಸಹಾಯ ಮಾಡುವ ಹಾಗೆ ಆಗ್ತಾನೆ. ಅವನ ಬದುಕು ಸರಿ, ಆ ಬದುಕಿನಲ್ಲಿ ಏನೋ ಒಂದು ಪರ್ಸೆಂಟ್ ಅವನನ್ನು ಮಾತಾಡಿಸ್ತದದು, ಅದನ್ನು ಅದನ್ನು ಮಾಡಬಾರದು ಅಂತ. ಕಳೆದ ಬಾರಿ ಕೃಷ್ಣ ಹೇಳಿದ ರಸವಿಕ್ರಯ ವಿಷವಿಕ್ರಯ
ಕ್ಷೀರ ವಿಕ್ರಯ ಎಲ್ಲ ಹೇಗಿಲ್ಲ, ಹಾಗೆ ಶಸ್ತ್ರ ವಿಕ್ರಯ ಎನ್ನುವುದು ಒಂದು ಹಿಂಸಾಸ್ಪದ ಗೆರೆ. ಶಸ್ತ್ರ ಇರುವುದು ಬಡಿಲಿಕ್ಕೆ, ಬಡಿದಾಗ ಪ್ರಾಮಾಣಿಕತೆ ಧರ್ಮನಿಷ್ಠೆ 100% ನೋಡ್ಲಿಕ್ಕಾಗುತ್ತೆ. ಕೆಲವೊಮ್ಮೆ ಅನ್ಯಾಯಕಾರ ಕೈ ಕಾಲುಗಳು ಮುರಿದೀತು, ಅದಕ್ಕೂ ಕಾರಣ ಇವ ಶಸ್ತ್ರ ಪೂರೈಕೆ ಮಾಡಿದವನಾಗ್ತಾನೆ. ನನ್ನ ವೃತ್ತಿ ಮಾರಾಟ ದುಡ್ಡು ಕೊಟ್ಟವನಿಗೆ ತಯಾರಿಸಿಕೊಡುವುದು ಅಂತ ಹೇಳಿಕೊಂಡರೂ ಏನೋ ಒಂದು ಅಂಶ ಅವನಿಗೆ ಬರಬಹುದು ಅಂತೇಳಿ ಅಂತವರ ಊಟ ಉಪಯೋಗಕ್ಕಿಲ್ಲದ್ದು ಅಂತ ದೇವರು ಹೇಳಿಬಿಟ್ಟ. ಹಾಗೆಯೇ ಸೂತಾನಾಂ ಶೌಂಡಿಕಾನಾಂಚ ಅಂತಾನೆ. ಹಾಗೆ ವೈಣಸ್ಯ ರಜಕಸ್ಯ ಈ ಇನ್ಸ್ಟ್ರೂಮೆಂಟಲ್ ವೀಣೆ ಕೊಳ್ಳಳು ಇವೆಲ್ಲ ಬಾರಿಸಿಕೊಂಡು ಬದುಕ್ತಾರಲ್ಲ, ಅಂಥವರದ್ದು ಬೇಡರಿ. ಅವರು ರಂಗಕುಶಲಿಗಳಿಗೆ ಹತ್ತಿರ ಇದ್ದಾರೆ ಅವರು, ಅಂಥವರದ್ದು ಆಗುವುದಿಲ್ಲ. ಮತ್ತೆ ಹೆಂಡ ಮಾರುವವರು ಶೌಂಡಿಕರು ಕಲಿ ಮಾರುವವರು ಮೂರ್ತೆ ಅವರದ್ದು ಊಟ ಬೇಡ. ಯಾಕೆ ಇವನಿಗೆ ಅದು ಪಸೆ ಕೈ ಇದ್ದೆ ಅದೇ ಬಂದರೆ ಕೈ ತೊಳೆದು ಮುಟ್ಟಿದ್ರೆ ಕಲಿ ಕೊಡದಾಗ ಆಗುದಿಲ್ಲ ಇವನ ಕೈಯಲ್ಲಿ, ಎಲ್ಲೇ ಬಿದ್ದಿರಬಹುದು ಮುಟ್ಟಿರಬಹುದು ಅಂತ. ಹಾಗೆ ಸೂತರು ಅದು ಆಗುವುದಿಲ್ಲ, ಅಂಥವರದ್ದು ಗಾಡಿ ಹೊಡೆಯುವವರು ಅವರದ್ದು ಬೇಡ ಕೆಲಸ ಅಂತಾನೆ. ಹೀಗಾಗಿ ಇಂತ ಮತ್ತೆ ರಜಕಸ್ಯ ಮಡಿವಾಳರದ್ದು ಬಟ್ಟೆ ಯಾರ್ಯಾರದ್ದು ಬಟ್ಟೆಯಲ್ಲಿ ಎಲ್ಲಿ ಬಂದಿರ್ತದೆ, ಅದು ಮೈಲಿಗೆದ್ದು ಇರಬಹುದು ಸೂತಕದ್ದು ಇರಬಹುದು. ಹೀಗಾಗಿ ಆ ಮಡಿವಾಳದವರ ಮನೆಯ ಅನ್ನಕ್ಕೂ ಸಹ ವಿಶೇಷತೆ ಇಲ್ಲ ಅಂತ ಅಭೋಜ್ಯ ಅನ್ನಗಳ ಬಗ್ಗೆ ಪಟ್ಟಿ ಮಾಡುತ್ತಾ ಇನ್ನೂ ಸುಮಾರು ವಿಷಯಗಳನ್ನು ಕೃಷ್ಣ ಹೇಳುತ್ತಾನೆ ಧರ್ಮರಾಜನಿಗೆ. ಅದರ ಮತ್ತೆ ಯಾರ್ಯಾರ ಅನ್ನಕ್ಕೆ ಏನೇನು ದೋಷಗಳಿರುತ್ತವೆ ಎನ್ನುವುದನ್ನು ಅತೀಂದ್ರಿಯವಾದ ಪರದ ನೆಲೆಯಲ್ಲಿ ಕೃಷ್ಣ ತಿಳಿಸಿಕೊಡ್ತಾನೆ. ಅದನ್ನೆಲ್ಲ ಮತ್ತೆ ಮುಂದೆ ಸೇರಿದ್ದಾಗಿ ಚಿಂತನೆ ಮಾಡುವ ವಂದನೆಗಳು. ಶ್ರೀಕೃಷ್ಣ ಅರ್ಪಣ ವಸ್ತು. ನಾರಾಯಣ ನಾರಾಯಣ ನಾರಾಯಣ.